ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಗಳವಾರ ಫಿನ್ನಿಫ್ಟಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿ ಆಗಿತ್ತು ಮಾರ್ಕೆಟು. ನಾಳೆ ಬುಧವಾರ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ, ವೆರಿ ಇಂಪಾರ್ಟೆಂಟ್ ಎಕ್ಸ್ಪೈರಿ. ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ನಾನು ಗೂಳಿಯನ್ನು ಆವರಿಸಿದ ಕರಡಿ ಅಂತ ಟೈಟ್ಲ್ ಕೊಟ್ಟಿದ್ದೀನಲ್ವಾ, ಇದಕ್ಕೆ ಕಂಪ್ಲೀಟ್ ಜಸ್ಟಿಫಿಕೇಶನ್ ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಸಿಗ್ತಾ ಹೋಗುತ್ತೆ. ಇವತ್ತು ಟಾಪ್ ಗೇನರ್ ಅಂತ ನೋಡೋದಾದ್ರೆ HDFC ಲೈಫ್ 5% ಮೂವ್ಮೆಂಟ್ ಬಂದಿದೆ. ಇವತ್ತು HDFC ಲೈಫಲ್ಲಿ ಒಳ್ಳೆ ರೀತಿಯಾದಂಥ ಬ್ರೇಕ್ಔಟ್ ಆಗತ್ತರ ಕಾಣಿಸ್ತಾ ಇದೆ. ಚಾನಲಲ್ಲಿರೋರು 580 ಲೆವೆಲಲ್ಲಿ ಅಕ್ಯುಮುಲೇಟ್ ಮಾಡ್ಕೊಂಡಿದ್ರಿ ಸುಮಾರು ಜನ. ಹೋಪ್ಫುಲಿ ಇನ್ನೂ ಹೋಲ್ಡ್ ಮಾಡಿದ್ರೆ ಅಂತ ಅನ್ಕೊಂತೀನಿ. ಹೋಲ್ಡ್ ಮಾಡಿ, ಇನ್ಶೂರೆನ್ಸ್ ಸೆಕ್ಟರಲ್ಲಿ ನಾನು ಬುಲಿಶ್ ಇದ್ದೀನಿ ಲಾಂಗ್ ಟರ್ಮಲ್ಲಿ, ಇದನ್ನ ಹೇಳಿದ್ದೆ ಕೂಡ ಮೊದಲಿಂದನು. ಅದೇ ರೀತಿಯಾಗಿ ಇವತ್ತು ಟಾಪ್ ಲೂಸರ್ ಅಂತ ನಾವು ನೋಡೋದಾದ್ರೆ BPCL ಅಂತ ಕಾಣಿಸ್ತಾ ಇದೆ. 3.86% ಕರೆಕ್ಷನ್ ಬಂದಿದೆ. ಸುಮಾರು ಸ್ಟಾಕ್ಗಳಲ್ಲಿ ರೆಡ್ಡಿಗೆ ಬಂದಿರೋಂಥ ನೀವು ನೋಡ್ಬೋದು. ನೆನ್ನೆ ಹೇಳಿದ್ದೆ ಬೆಸ್ಟ್ ಇಂಡಿಕೇಟರ್ ಯಾವುದಾಗಿರುತ್ತೆ ಮಾರ್ಕೆಟಲ್ಲಿ ಏನಾದ್ರು ಚೇಂಜ್ ಆಗ್ತಾ ಇದೆ ಅಂತಂದರೆ ಹೆವಿ ವೆಯ್ಟ್ಸ್ ಮಾತಾಡಬೇಕು. ಇವತ್ತು ಎರಡು ಹೆವಿ ವೆಯ್ಟ್ಸ್ಗಳು ಕೂಡ ಮಾತಾಡಿದ್ದಾರೆ. ರಿಲಯನ್ಸಲ್ಲಿ 1.44% ಕರೆಕ್ಷನ್ ಬಂದಿದೆ, HDFC ಬ್ಯಾಂಕಲ್ಲಿ 1% ಕರೆಕ್ಷನ್ ಬಂದಿದೆ. ಇಟ್ಸ್ ಟೈಮ್ ಟು ಮೂವ್. ಏನೋ ಒಂದು ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಅದು ಆಗೋ ಥರ ಕಾಣಿಸ್ತಾ ಇದೆ. ಆವರಿಸಿದೆ ಅಂತ ಯಾಕೆ ಹೇಳಿದ್ದೀನಿ ಅಂದರೆ ಒಂದು ಎಂಗಲ್ಫಿಂಗ್ ಪ್ಯಾಟರ್ನ್ ಬಂದಿದೆ, ಇನ್ನೂ ಕೂಡ ಗ್ರೂಪಲ್ಲಿ ಅಬ್ಸರ್ವ್ ಮಾಡಿದ್ರಿ, ಅಪ್ಡೇಟ್ ಕೊಟ್ಟಿದ್ರಿ. ಸೊ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಇವತ್ತು ನಿಫ್ಟಿನಲ್ಲಿ ಯಾವ ರೀತಿ ಆಗಿತ್ತು ಟ್ರೇಡು ನೋಡ್ಕೊಂಡ್ಬಂದು ಹೋಗೋಣ. ಸೊ ನಿಫ್ಟಿನಲ್ಲಿ ಇವತ್ತು ಯಾವ ರೀತಿ ಟ್ರೇಡ್ ಮಾಡ್ತಾರೋ ಗೊತ್ತಿಲ್ಲ ನೀವು. ನಾನಂತೂ ಎಕ್ಸ್ಪೈರಿ ಇದ್ದಾಗ ಎಕ್ಸ್ಪೈರಿ ಟ್ರೇಡ್ ಇರ್ತೀನಿ, ಬಟ್ ನಿಫ್ಟಿ ಬ್ಯಾಂಕ್ ನಿಫ್ಟಿನ ಡೈಲಿ ಮಾತಾಡ್ತಾ ಇರ್ತೀವಿ, ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಹೇಳಿದೆ. ಸೊ ನಿಫ್ಟಿನ ನೀವು ನೋಡಿದ್ರೆ ಒಂದು ಟ್ರೆಂಡ್ ಲೈನ್ ಇದೆ. ಈ ಟ್ರೆಂಡ್ ಲೈನ್ ದಾಟಿ ಬರೋ ತನಕ, ಅಂದರೆ ಸರಿಸುಮಾರು 20,950 ಲೆವೆಲ್ ತನಕ ನೀವು ಹುಷಾರಾಗಿ ಇರಬೇಕು. ಅದನ್ನು ಬಿಟ್ಟು ಕೆಳಗಡೆ ಬಂದರೆ ಮಾತ್ರ ಮಾರ್ಕೆಟು ಈ ವಾರಕ್ಕೆ ನನಗೆ ಯಾಕೋ 20,863 ಲೆವೆಲ್ಗೆ ಬಂದು ಟೆಸ್ಟ್ ಆಗುತ್ತೆ ಅಂತ ಮಾತಾಡಿದ್ವಿ. ಅಷ್ಟು ಸಿನಾರಿಯೋ ಇವತ್ತು ಸಾಕಾರಗೊಂಡಿದೆ ನೋಡಿ. ಇದಕ್ಕಿಂತ ಬ್ಯೂಟಿಫುಲ್ ಆಗಿ ಇನ್ನೇನು ಬೇಕು ನಿಮಗೆ ಪ್ರೈಸ್ ಆಕ್ಷನ್ ಆಗಕ್ಕೆ. ಇಲ್ಲಿ ನೀವು ನೋಡಿದ್ರೆ ವಾಪಸ್ ಇಲ್ಲಿ ಬಂತು, ಈ ಝೋನಲ್ಲಿ ಬಂದು ಎಕ್ಸಾಕ್ಟ್ ಆಗಿ ಹಾಲ್ಟ್ ಮಾಡ್ತು, ಅಲ್ಲಿಂದ ಒಂದು ಶಾರ್ಪ್ ಆಗಿ ಒಂದು ಬ್ರೇಕ್ ಡೌನ್ ಆಗಿದೆ. ಎಲ್ಲಿ ಬಂದು ಸಪೋರ್ಟ್ ತೊಗೊಂಡಿದೆ? 20,863 ಸಪೋರ್ಟ್ ತೊಗೊಂಡಿದೆ. ಸೊ ಇಲ್ಲಿಂದ ಏನು ಒಂದು ಜೋರಾಗಿ ಊಟ ಆಗಿತ್ತು ಅದಕ್ಕೆ ಅದೇ ರೀತಿಯಾಗಿ ವಾಪಸ್ ಬಂದಿದೆ. ಸೊ ನಿಫ್ಟಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇಲ್ಲಿಂದ. ಇದು ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಆಗಬೇಕು ನಿಫ್ಟಿಗೆ. ನಾಳೆ ಏನಾದರೂ ಈ ಸಪೋರ್ಟ್ನ ಉಳಿಸ್ಕೊತಾರೆ ಅಂದರೆ ವಾಪಸ್ ನೋಡಿ ಗ್ಯಾಪ್ ಅಪ್ ಏನಾದ್ರು ಓಪನಿಂಗ್ ಆಗ್ಬಿಡ್ತು ಅಂತಂದರೆ ನಾಳೆ ನೀವು ಕ್ಲಿಯರ್ ಕಟ್ಟಾಗಿ ಅನ್ಕೋಬಹುದು. ಅಂದರೆ ಅಫ್ಕೋರ್ಸ್ ಬ್ಯಾಂಕ್ ನಿಫ್ಟಿ ರೆಫರೆನ್ಸ್ ಇಟ್ಕೊಂಡಿರ್ತಾರೆ, ಯಾಕೆಂದರೆ ನಾಳೆ ಬ್ಯಾಂಕ್ ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿದೆ. ಬ್ಯಾಂಕ್ ನಿಫ್ಟಿ ಥರನೇ ನಾವು ನಿಫ್ಟಿನಲ್ಲಿ ಬಯಾಸ್ ಆಗಿರ್ತೀವಿ. ಇಲ್ಲಿ ಮೇಲ್ಗಡೆ ಹೋಗ್ತಿದೆ ಅಂತಂದಾಗಲೂ ನಾನು ಹೇಳಿದೆ ನೀವು ಬ್ಯಾಂಕ್ ನಿಫ್ಟಿ ಸ್ವಲ್ಪ ವೀಕಾಗಿ ಕಾಣಿಸ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ಥರನೇ ನಾವು ನೋಡ್ತಾ ಹೋಗೋಣ ಅಂತ. ಸೊ ಬ್ಯಾಂಕ್ ನಿಫ್ಟಿ ಮಾತಾಡಿದೆ ಇವತ್ತು, ಅದೇ ರೀತಿಯಾಗಿ ನಿಫ್ಟಿ ಕೂಡ ಬಿಹೇವ್ ಮಾಡಿದೆ. ಸೊ ಈ ಬಯಾಸ್ ಬಗ್ಗೆ ನಾನು ನಿಫ್ಟಿ ಬ್ಯಾಂಕ್ ನಿಫ್ಟಿ ರಿಲೇಷನ್ಶಿಪ್ ಅಂತ ಟ್ರೇಡ್ ಟೂಲ್ಸಲ್ಲಿ ಒಂದು ವೀಡಿಯೋ ಇದೆ, ಆ ಕಂಪ್ಲೀಟ್ ಪ್ಲೇಲಿಸ್ಟನ್ನು ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಅದರಲ್ಲಿ ಫಿಬೊನಾಚಿ ಮತ್ತು ಯಾವ ರೀತಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ರಿಲೇಷನ್ಶಿಪ್ ಇದೆ ಅಂತ ಮಾತಾಡಿದ್ದೀನಿ. ನೀವು ಇಂಟ್ರೆಸ್ಟ್ ತೋರಿಸಿದ್ರೆ ಆ ಸೀರೀಸನ್ನು ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇನ್ನಷ್ಟು ಸಾಕಷ್ಟು ಟ್ರೇಡ್ ಟೂಲ್ಸ್ಗಳನ್ನು ನಾವು ಕಲಿತಾ ಹೋಗ್ಬೋದು. ನಾನಾಗಲೇ ಹೇಳಿದಾಗೆ ಒಬ್ಬ ಬಿಗಿನರ್ ಆದರೆ ನಿಮಗೆ ಡೈರೆಕ್ಟಾಗಿ ಚಾರ್ಟ್ ರೀಡ್ ಮಾಡೋದು ಕಷ್ಟ ಆಗ್ತಾ ಹೋಗ್ಬೋದು. ಆಗ ನೀವು ಆ ರೀತಿ ಇಂಡಿಕೇಟರ್ಗಳನ್ನು ಅಥವಾ ಟೂಲ್ಗಳನ್ನು ಯೂಸ್ ಮಾಡಿಕೊಂಡು ಪ್ರಾಕ್ಟೀಸ್ ಬರೋ ತನಕ, ಪ್ರೈಸ್ ಆಕ್ಷನ್ ಅರ್ಥ ಆಗೋ ತನಕ ನೀವು ಆ ರೀತಿ ಪ್ರಾಕ್ಟೀಸ್ ಮಾಡ್ಬೋದು. ಅದಾದಮೇಲೆ ನಿಮಗೆ ಚಾರ್ಟ್ಸ್ ಎಲ್ಲ ಗೋಚರಿಸ್ತಾ ಹೋಗುತ್ತೆ, ಚಾರ್ಟ್ಸ್ ತುಂಬ ಈಸಿ ಅಂತ ಅನಿಸ್ತಾ ಹೋಗುತ್ತೆ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡಿ ಈ ವಿಡಿಯೋದ ಎಂಡಿಗೆ ಇರುತ್ತೆ. ನೆನ್ನೆ ಡೆಲಿವರಿ ಪರ್ಸೆಂಟೇಜ್ಗಳಿದ್ದ ಸುಮಾರು ಜನ ಪ್ರತಿಕ್ರಿಯೆ ಕೊಟ್ಟಿದ್ರ, ತುಂಬ ಖುಷಿಯಾಯಿತು. ಆ ರೀತಿ ರಿಪ್ಲೈ ಬಂದಿದ್ದು ನೋಡಿ ಎಲ್ಲರೂ ಹೋಗಿ ಚೆಕ್ ಕೂಡ ಮಾಡಿದ್ರು. ಒಬ್ರು ಕೇಳಿದ್ರು ಸರ್ ಅದಕ್ಕೆ ನಾನು ಕಮೆಂಟ್ಗೆ ರಿಪ್ಲೈ ಕೂಡ ಮಾಡಿದ್ದೆ, ನೀವು NSE ವೆಬ್ಸೈಟಿಗೆ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರೆ ಸಾಕು ಸ್ಟಾಕನ್ನು, ಕೆಳಗಡೆ ಡೆಲಿವರಿ ಪರ್ಸೆಂಟೇಜ್ ಮಾರ್ಜಿನ್ ಅಂತ ಬರ್ತಾ ಇರುತ್ತೆ, ಅದನ್ನ ನೀವು ನೋಡ್ತಾ ಹೋಗ್ಬೋದು. ಸೊ ಡಾಕ್ಟರ್ ರೆಡ್ಡಿಸ್ ಬಗ್ಗೆ ಮಾತಾಡ್ತೀನಿ. ಮೊದಲು ಇಂಡೆಕ್ಸ್ ನಾನು ನೋಡ್ತಾ ಬರೋಣ. ಸೊ 20,900 ಬಂದು ನಿಂತಿದೆ ಅಲ್ವಾ ನಿಫ್ಟಿ. ಈಗ ಏನು ಅಂತಂದರೆ 21,000 ಇವಾಗ ಒಂದು ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ, ಕೆಳಗಡೆನೂ ಬಂದಿರೋದ್ರಿಂದ. ಈಗ 20,925 ಈ ಝೋನ್ ಏನಿದೆ ಇಲ್ಲಿ ಈ ಸ್ವಲ್ಪ ನೀವು ನೋಡೋದಾದ್ರೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ಗಳು ಕಾಣಿಸ್ತಾ ಇದೆ. ಸೊ ನಾಳೆ ಏನಾದರೂ ಗ್ಯಾಪ್ ಅಪ್ ಓಪನಿಂಗ್ ಆಗೋಯಿತು ಅಂತಂದರೆ ಈ ನಿಫ್ಟಿ ಎಕ್ಸ್ಪೈರಿನ ಈ ಸಲ 20,850 21,000 ಈ ಝೋನಲ್ಲೇ ಮುಗಿಸುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದರೆ ಒಂದು ಸೈಡ್ ವೇಸ್ ಆಗಿ ಉಳ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ, ಯಾಕಂದರೆ ಈ ಮೂಮೆಂಟ್ ಆಗಿದೆ, ಈ ಮೂಮೆಂಟ್ ಆಗಿರೋದ್ರಿಂದ. ಅಕಸ್ಮಾತ್ ನಾಳೆ ಏನಾದರೂ ಇದೇ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬಂದರೆ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ನಮಗೆ ಮತ್ತೆ ಒಂದು ಕಂಟಿನ್ಯೂಷನ್ ಆಗ್ತಾ ಹೋಗ್ಬೋದು. ಇಲ್ಲಿ ಒಂದು ಗ್ಯಾಪ್ ಪೆಂಡಿಂಗ್ ಇತ್ತು ನೆನಪಿದೆಯಾ, 20,700 ಅಂತ ಮಾತಾಡ್ತಾ ಇದ್ವಿ, ಆ ಝೋನಿಗೆ ಈ ಎಕ್ಸ್ಪೈರಿ ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಇನ್ನೂ ಒಂದು 200 ಪಾಯಿಂಟ್ಸ್ ಮೂವ್ಮೆಂಟು ಇನ್ನು 2 ದಿನದಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಎಲ್ಲಿ ಓಪನಿಂಗ್ ಆಗುತ್ತೆ ಅನ್ನೋದ್ರ ಮೇಲೆ ನೋಡಿಕೊಂಡು ಟ್ರೇಡ್ ಮಾಡಿ. ತುಂಬ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಅಫ್ಕೋರ್ಸ್ ನಿಫ್ಟಿನಲ್ಲಿ ಇದ್ದ ಬ್ಯಾಂಕ್ ನಿಫ್ಟಿ ಜಾಸ್ತಿ ಟ್ರೇಡ್ ಮಾಡ್ತಿರೋನೋ, ಬಟ್ ಯಾರಾದರೂ ಪ್ಯೂರ್ ನಿಫ್ಟಿನಲ್ಲಿ ಟ್ರೇಡ್ ಮಾಡ್ತಾರೆ ಹೇಳ್ತಾ ಇದ್ದೀನಿ, ತುಂಬ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಅಂದರೆ ಇರೋದಕ್ಕಿಂತ ಒಂದು 70-80 ಪಾಯಿಂಟ್ಗಳು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಒಂದು ಪುಲ್ ಬ್ಯಾಕ್ ಬಂದೇ ಬರುತ್ತೆ. ಪುಲ್ ಬ್ಯಾಕ್ ಬಂದಾಗ 20,863 ಅನ್ನೋದು ವೆರಿ ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ನೋಡಿ ಯಾವುದು ಸಪೋರ್ಟ್ ಆಗಿ ಆಕ್ಟ್ ಆಗಿದೆಯೋ ಮಲ್ಟಿಪಲ್ ಟೈಮ್ಸು, ಅದಕ್ಕಿಂತ ಕೆಳಗಡೆ ಹೋದರೆ ಮಾರ್ಕೆಟು ಅದೇ ದೊಡ್ಡ ವಿಲನ್ ಆಗ್ತಾ ಹೋಗುತ್ತೆ. ಅಂದರೆ ಅವರೇ ರೆಸಿಸ್ಟೆನ್ಸ್ಗಳು ಆಕ್ಟ್ ಆಗ್ತಾ ಹೋಗುತ್ತೆ, ಸಿಂಪಲ್ ಲಾಜಿಕ್ಕು. ಈ ರೀತಿಯಾಗಿ ನೀವು ನೋಡ್ತಾ ಬರೋದಾದ್ರೆ ವಾಪಸ್ ಇಲ್ಲಿ ಬಂದಾಗ ಕಾಂಟ್ರೇರಿಯನ್ ಟ್ರೇಡ್ ತೊಗೊಳಕ್ಕೆ ಯಾರಾದರೂ ಪಿ ಟ್ರೇಡ್ ಮಾಡ್ತೀರಾ ಅಂದರೆ ಅಥವಾ ಡೈರೆಕ್ಟಾಗಿ 20,850 ಅಲ್ಲಿ ನೀವೇನಾದರೂ ಕಾಲ್ ಸೆಲ್ಲಿಂಗ್ ಮಾಡ್ತೀರಾ, ರೈಟಿಂಗ್ ಮಾಡ್ತೀರಾ ಅಂದ್ರೂ ಆ ರೀತಿ ಆಪರ್ಚುನಿಟಿ ಸ್ವಲ್ಪ ಪ್ರೀಮಿಯಂಗಳ ಮೇಲ್ಗಡೆ ಹೋದ್ಮೇಲೆ ನೀವು ಮಾಡ್ತಾ ಹೋಗ್ಬೋದು. ಯಾಕಂದರೆ ಏಕ್ದಮ್ ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಪ್ರೀಮಿಯಂಗಳು ಶೂಟ್ ಅಪ್ ಆಗಿರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ.
ಬ್ಯಾಂಕ್ ನಿಫ್ಟಿನಲ್ಲಿ ಒಳ್ಳೆ ರೀತಿಯಾದಂಥ ಕ್ಲೋಸಿಂಗ್ ಆಗಿದೆ. ಅಂದರೆ 47,500 ಅಂತ ನಾವೇನು ಮಾತಾಡ್ತಾ ಇದ್ವಿ ಆ ಝೋನಲ್ಲಿ ಒಂದು ರೆಸಿಸ್ಟೆನ್ಸ್ ಅಂತ ನೋಡಿದೆ ತೋರಿಸೋದು ಮರ್ತೋಯ್ತು. ನಿಫ್ಟಿನಲ್ಲಿ ಎನ್ಗಲ್ಫಿಂಗ್ ಪ್ಯಾಟರ್ನ್ ಅಂತ ಹೇಳಿ 40 ಗೂಳಿನ ಆವರಿಸಿದ ಕರಡಿ ಅಂತ ಅದನ್ನ ಇದನ್ನೇ ನೋಡ್ಬಿಟ್ಟು ಹೇಳಿರೋದು. ಇಲ್ಲಿ ನೋಡೋದಾದರೆ ಕಂಪ್ಲೀಟ್ ಕ್ಯಾಂಡಲ್ನ ಯಾವತ್ತು ತಿಂದಾಕುತ್ತೋ ನನಗದು ತುಂಬ ಇಷ್ಟ ಆಗ್ತಾ ಹೋಗುತ್ತೆ ನೋಡಿ. ಇವತ್ತು ಕಂಪ್ಲೀಟಾಗಿ ತಿಂದು ಹಾಕಿದೆ. ದಿಸ್ ಇಸ್ ವೆರಿ ಗುಡ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಅಂತ ಕರಿತೀವಿ. ಟಾಪ್ ಮೂಮೆಂಟಲ್ಲಿ ಬಂದಾಗ ಇದನ್ನ ನಾವು ಎಲ್ಲಿ ಮಾತಾಡಿದ್ದೀವಿ, ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್, ಮಲ್ಟಿಪಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಂತ. ಟೆಕ್ನಿಕಲ್ ಅನಾಲಿಸಿಸ್ ಅಂತ ಒಂದು ಪ್ಲೇಲಿಸ್ಟ್ ಇದೆ ನಮ್ಮ ಚಾನಲಲ್ಲಿ, ಆ ಸೆಕ್ಷನ್ಗೆ ಹೋದರೆ ನಿಮಗೆ ಕಾಣ್ತಾ ಹೋಗುತ್ತೆ. ಈ ಒಂದು ಸೂಪರ್ ಡೂಪರ್ ರ್ಯಾಲಿ ಆಗಿತ್ತು, ಇದನ್ನ ಬ್ರೇಕ್ ಆಯಿತು ಅಂತಂದರೆ ಇಲ್ಲಿದ್ದಾಗ ನಾನು ಹೇಳಿದ್ದೆ ಅನಿಸುತ್ತೆ. ಇಲ್ಲಿ ನೋಡಿ ಪಾಸ್ ಆಗಿ ಮೇಲ್ಗಡೆ ಕೊಟ್ಟಿರೋದು ಒಂದು ಈ ಜಸ್ಟಿಫಿಕೇಶನ್ ಕೊಡ್ತಾ ಇದೆ ಅಂತ. ಆದರೆ ಈ ಗ್ಯಾಪ್ ಡೋ ಗ್ಯಾಪ್ ಆಫ್ ಓಪನಿಂಗ್ ಆಗಿ ಎಲೆಕ್ಷನ್ ರಿಸಲ್ಟ್ ಆದ್ಮೇಲೆ ಬಂತಲ್ಲ, ಇದು ದಮ್ 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 ಅಂತ ಹೋಗಿದೆ. ಇದಕ್ಕೆ ವಾಪಸ್ಸು ದಮ್ 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 ಅಂತಲೂ ಕರೆಕ್ಷನ್ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ದಯವಿಟ್ಟು ಹುಷಾರಿಗೆ ಈ ಗ್ಯಾಪ್ನ ಖಂಡಿತವಾಗ್ಲೂ ಮಾರ್ಕೆಟ್ ಫಿಲ್ ಮಾಡುತ್ತೆ. ಅದು ಡಿಸೆಂಬರಲ್ಲೇ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅಂದರೆ 20,300 20,500 ಡಿಸೆಂಬರಲ್ಲಿ ನಾವು ಟೆಸ್ಟ್ ಮಾಡ್ತೀವಿ ಅಂತ ಅನಿಸ್ತಾ ಇದೆ. ಸೊ ಕರೆಕ್ಷನ್ ಬಂದರೆ ಈ ಸ್ಪೇಸ್ನ ವಾಚ್ ಔಟ್ ಮಾಡ್ತಾ ಇರಿ. ಇದು ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಲಾಂಗ್ ರನ್ನಲ್ಲಿ ಯಾರು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಹೇಳ್ತಾ ಇದ್ದೀನಿ, ಯಾವುದರಲ್ಲಿ ನಿಫ್ಟಿನಲ್ಲಿ. ಸೊ ಎಂಗಲ್ಫಿಂಗ್ ಪ್ಯಾಟರ್ನ್ ಅಂದರೆ ಈ ರೀತಿ ಇರುತ್ತೆ. ಅದೇ ರೀತಿಯಾಗಿ ಈಗ ಬ್ಯಾಂಕ್ ನಿಫ್ಟಿ ನೋಡ್ತಾ ಹೋಗೋಣ. ಬ್ಯಾಂಕ್ ನಿಫ್ಟಿನ ನೀವು ನೋಡೋದ್ರೆ ಒಂದು ಈವ್ನಿಂಗ್ ಸ್ಟಾರ್ ಅಂತ ಕರೆಯೋಕ್ಕೆ ಆಗಲ್ಲ. ಯಾಕೆ ಅಂತಂದರೆ ಇದು ಈ ಕ್ಯಾಂಡ್ಲಿಗಿಂತ ಮೇಲ್ಗಡೆ ಒಂದು ಡೋಜಿ ಮಾಡಿದರೆ ನಾನು ಪರ್ಫೆಕ್ಟ್ ಈವ್ನಿಂಗ್ ಸ್ಟಾರ್ ಅಂತ ಕರಿತಿದ್ದೆ. ಈಗ ಈವ್ನಿಂಗ್ ಸ್ಟಾರ್ ಅಂತ ಕರೆಯೋಂಗಿಲ್ಲ. ಹಾಗಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ನಾಳೆ 46,800 ವೆರಿ ಇಂಪಾರ್ಟೆಂಟ್ ಸಪೋರ್ಟು. 46,800 ಬ್ರೇಕ್ ಆಗಿ ಬಂದರೆ ಮಾತ್ರ ಈ 46,500-400 ತನಕ ಒಂದು ಏನು ಗ್ಯಾಪ್ ಇದೆ ಇದನ್ನ ನಾವು ಟೆಸ್ಟ್ ಮಾಡೋಕ್ಕೆ ಬರ್ತೀವಿ. ಬಟ್ 46,800 ನಾಳೆ ಮಾರ್ಕೆಟ್ ಬಿಟ್ಕೊಡುತ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ 200 points ಇದೆ ನೋಡಿ, ಅದಕ್ಕಿಂತ ಕೆಳಗಡೆ ಬಂದರೆ 46,500 ತನಕ ಬರ್ಬೋದು. ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ, ಯಾಕೆಂದರೆ ಇಲ್ಲಿ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂದಿತ್ತು. ಅಂದರೆ ಮರಬಸು ಕ್ಯಾಂಡ್ಲು ಬಂದಿತ್ತು. ಮರಬಸು ಕ್ಯಾಂಡ್ಲು ಬಂದರೆ ಯಾವತ್ತೂ ಅದು ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಹೋಗುತ್ತೆ. ನೋಡಿ ವೆರಿ ಇಂಪಾರ್ಟೆಂಟ್ ಝೋನಲ್ಲಿ ಕೂಡ ಇದೆ. ಹಾಗಾಗಿ 46,400-500 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಮಾರ್ಕೆಟ್ಗೆ. ಆದರೆ ಸದ್ಯಕ್ಕಿರುವಂಥ ಸಪೋರ್ಟು 46,800. ಸೊ ನಾಳೆ ಹಾಗಿದ್ರೆ ಹೇಗೆ ಟ್ರೇಡ್ ಮಾಡಬೇಕು, ಯಾವುದರಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಅಂತ ನೋಡೋದಾದರೆ ನೋಡಿ, ಎರಡು ಪಾಸಿಬಿಲಿಟಿ ಇದೆ ನಾಳೆ. ಒಂದು ವೈಡ್ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ, ಒಂದು ಒಳ್ಳೆ ಮೂಮೆಂಟ್ ಕೂಡ ಆಗಿದೆ ಅಂತ ನಿನ್ನೆ ಮಾತಾಡಿದ್ವಿ 1,000 points. ನಾಳೆ ಇದನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸೇ ಇಲ್ಲ ಬ್ಯಾಂಕ್ ನಿಫ್ಟಿಗೆ ಅಂದರೆ ಏನು ಮಾಡುತ್ತೆ, ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗಿಬಿಡುತ್ತೆ. ಇದನ್ನ ನಾನು ಹೇಳ್ತೀನಿ, ಇವತ್ತು ಫಿನ್ ನಿಫ್ಟಿ ಎಕ್ಸ್ಪೈರಿ ನೋಡಿದರೆ ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಮಲ್ಟಿಪಲ್ ಟೈಮ್ಸ್ ಒಂದು ಝೋನ್ನ ಟೆಸ್ಟ್ ಆಗಿ ಬರ್ತಾ ಇದೆ, ವೀಕ್ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತು ಏನು ಮಾಡ್ತು ಗ್ಯಾಪ್ ಅಪ್ ಓಪನಿಂಗ್ ಮಾಡ್ತು ಜಸ್ಟ್ ಬಿಕಾಸ್ ಸೈಡ್ ವೈಸ್ ಅಲ್ಲಿ ಮುಗಿಸೋಕೆ. ಇದನ್ನ ನಾನು ಬೆಳಗ್ಗೆ ಕೂಡ ಅಪ್ಡೇಟ್ ಕೊಟ್ಟಿದ್ದೆ. ಸೊ ಆ ರೀತಿ ಆಗಿಬಿಟ್ರೆ ನಾಳೆ 47,200 47,200 ಮೇಲ್ಗಡೆ ಇಲ್ಲೆಲ್ಲರೂ ಓಪನಿಂಗ್ ಆಯಿತು ಅಂತಂದರೆ ನೋಡಿ, ಈ ಝೋನ್ನ ನೀವು ಇಟ್ಕೋಬೇಕು. ಈ ಝೋನ್ ಒಳಗಡೆ ಆಪ್ಷನ್ ಸೆಲ್ಲಿಂಗ್ ಮಾಡ್ಕೊಂಡು ಇರ್ಬೋದು. ಅಫ್ಕೋರ್ಸ್ 46,900 ಮಾಡೋಕ್ಕೆ ಕೆಲವರಿಗೆ ಹೆದರಿಕೆ ಆಗ್ಬೋದು, ಯಾಕೆಂದರೆ ತುಂಬ ಹತ್ತಿರ ಝೋನು ಖಂಡಿತ. ಸೊ 46,800-47,400-500 ಈ ಝೋನ್ಗಳನ್ನು ನೀವು ಖಂಡಿತವಾಗಲೂ ನಾಳೆ ಸ್ಕ್ವೀಸ್ ಮಾಡಲಿಕ್ಕೆ ನೋಡ್ಬೋದು. ಅಂದರೆ ಕ್ಲೀನಾಗಿ ಈ ಝೋನ್ ಏನಿದೆ ಈ ಝೋನ್ ಒಳಗಡೆ ಒಂದು ಎಕ್ಸ್ಪೈರಿ ಮುಗಿಸೋ ಥರ ಕಾಣಿಸುತ್ತೆ. ಅಕಸ್ಮಾತ್ ಆ ರೀತಿ ಸಾಧ್ಯತೆ ಇಲ್ಲ ಅಂದರೆ ನಾಳೆ ಗ್ಯಾಪ್ ಅಪ್ ಓಪನಿಂಗ್ ಆಗಬಾರ್ದು. ನೋಡಿ, ಇದನ್ನ SGX ನಿಫ್ಟಿ ನೋಡ್ಬಿಟ್ಟು SGX ನಿಫ್ಟಿನ ಅಂತಲೇ ಬರುತ್ತೆ. ಈಗ ಗಿಫ್ಟ್ ನಿಫ್ಟಿ ನೋಡ್ಬಿಟ್ಟು ಹೇಳೋದು ಒಂಥರ, ಈಗ ಏನು ಓಪನ್ ಆಗೋಕ್ಕಿಂತ ಮುಂಚೆ ಹೇಳೋದು ಒಂಥರ. ನಾವು ಇದನ್ನೇ ನಂಬೋದಂಥದ್ದು. ಯಾವ್ದನ್ನು ಫಾಲೋ ಮಾಡ್ತೀರೋ ಅದನ್ನ ಫಾಲೋ ಮಾಡಿ. ಏನು ಬೇಕಾಗಿಲ್ಲ, ಕೆಲವರು ಕೇಳಿದ್ರಿ ಬೆಳಗ್ಗೆ ಒಂದು ವಿಡಿಯೋ ಮಾಡ್ಕೊಡಿ ಅಂತ, ಏನು ಬೇಕಾಗಿಲ್ಲ. ಸೊ ಹಿಂದಿನ ದಿನದ ಏನಾಗಿರುತ್ತೋ ಆ ಥರ ಸೆಂಟಿಮೆಂಟು ತುಂಬ ಕಮ್ಮಿ ಆಗಿದೆ. US ಮಾರ್ಕೆಟ್ ಮೇಲೆ ಡಿಪೆಂಡೆನ್ಸಿ ತುಂಬ ಕಮ್ಮಿ ಆಗಿದೆ. ಹಾಗಾಗಿ ನಾವು US ಮಾರ್ಕೆಟಿಗೆ ಕಾಯ್ಕೊಂಡು US ಮಾರ್ಕೆಟಿಗೆ ವೆಯ್ಟ್ ಮಾಡಿಬಿಟ್ಟು ಏನಾಗುತ್ತೆ ಅಂತ ನೋಡುವಂಥ ಸಾಧ್ಯತೆ ತುಂಬ ಕಮ್ಮಿ ದಿನಗಳಲ್ಲೇ ಆಗುತ್ತೆ. ಅಫ್ಕೋರ್ಸ್ ಫೆಡ್ ಇವೆಂಟು ಈ ರೀತಿ ಇದ್ದಾಗ ಅದು ಬಿಟ್ಟರೆ ಅಂತಹ ಒಂದು ಬದಲಾವಣೆಗಳು ಇರೋದಿಲ್ಲ. ಸೊ ಇಲ್ಲಿ ನೋಡೋದಾದ್ರೆ ಇವಾಗ ಒಂದು ಫೆಡ್ ಇವೆಂಟ್ ಬೇರೆ ಇದೆ ಅನಿಸುತ್ತೆ. ಭೀಮ ಸರ್ ಅವರು ಅಪ್ಡೇಟ್ ಮಾಡಿದ್ರು 15ನೇ ತಾರೀಕು ಅನ್ನೋ ಹೇಳಿದರು ಸರ್. ಅದೊಂದು ಸಲ ಕಮೆಂಟ್ ಮಾಡಿಬಿಡಿ, ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡೋದಾದರೆ ನಾಳೆ ಏನಾದರೂ ಈ ಝೋನಲ್ಲಿ ಓಪನ್ ಆದರೆ ಅಂದರೆ 47,150 ಕೆಳಗಡೆನೆ ಓಪನ್ ಆಗಬೇಕು. 47,150-47,000 ಈ ಝೋನಲ್ಲಿ ಏನಾದರೂ ಓಪನ್ ಆಗಿ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನಾನು ಆಗಲೇ ಹೇಳಿದಾಗೆ 46,800 ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದು ನಿಮ್ಮ T1 ಆಗಿರಬೇಕು. 46,800 ಬ್ರೇಕ್ ಆಗಿ ಕೆಳಗಡೆ ಹೋದರೆ ಮಾತ್ರ ನಾವು 46,500 ಟೆಸ್ಟ್ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಇದು T2 ಆಗಿರುತ್ತೆ. ಅಕಸ್ಮಾತ್ ಏನಾದರೂ ಗ್ಯಾಪ್ ಡೌನ್ ಓಪನಿಂಗ್ ಆಗ್ಬಿಡ್ತು ಅಂದರೆ 46,800 ಈ ಝೋನಲ್ಲಿ ಏನಾದರೂ ಓಪನಿಂಗ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ಒಂದು ಪುಲ್ ಬ್ಯಾಕ್ ಬರುತ್ತೆ. ಯಾಕೆಂದರೆ ಇದು ಸಪೋರ್ಟ್ ಝೋನ್, ಫಸ್ಟ್ ಪುಲ್ ಬ್ಯಾಕೇ ಆಗ್ತಾ ಇರೋದು, ದಯವಿಟ್ಟು ಗಮನಿಸಿ. ಸೊ ವಾಪಸ್ ಬಂದರೆ ಆಗ 47,000 ಟೆಸ್ಟ್ ಮಾಡಕ್ಕೆ ಬಂದಾಗ ಅದು ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗೋದಾಗುತ್ತೆ. ಅಲ್ಲಿಂದ ನೀವು ಕಾಂಟ್ರಾ ಎಂಟ್ರಿಯನ್ನು ತಗೊಂಡು ಹೋಗ್ಬೋದು. ಈ ರೀತಿ ಸಿನಾರಿಯೋ ಇರುತ್ತೆ. ಅದೇ ನೀವು ಸ್ಟಾಪ್ಲಾಸ್ ಇಟ್ಕೊಂಡು ಹಿಂಗೆ ಆಗ್ಬಿಡುತ್ತೆ ಅಂತಲ್ಲ, ಏನೋ ಒಂದು ಹೇಳ್ದಂಗೆ ಆಗುತ್ತೆ ಮಾರ್ಕೆಟ್ ಅಂತ ಅನ್ಕೋಬೇಡಿ. ಬಟ್ ಆ ರೀತಿ ಆಗಿಲ್ಲ ಅಂದರೆ ಅಲ್ಲಿ ನೀವು ಸ್ಟಾಪ್ಲಾಸ್ ತಗೊಂಡಕ್ಕೆ ಈಸಿ ಆಗಿರುತ್ತೆ. ಅಂದರೆ ನೀವು ಏಕದಮ್ ನೀವು ಓಪನ್ ಆಯಿತು ಅಂತಿದ್ದಂಗೆ ನೀವು ಪಿ ತಗೊಂತ ಹೋದರೆ ಅಲ್ಲಿಂದ ಒಂದು ಪುಲ್ ಬ್ಯಾಕ್ ಬರುತ್ತೆ, ಆಗ ನಿಮ್ಮದು ಸುಮಾರು ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ತುಂಬ ದೊಡ್ಡ ಗ್ಯಾಪ್ ಡೌನ್ ಆಯಿತು ಅಂದರೆ ಒಂದು ಪುಲ್ ಬ್ಯಾಕ್ನ ವೆಯ್ಟ್ ಮಾಡಿ, ಪುಲ್ ಬ್ಯಾಕ್ ಬಂದ ಮೇಲೆ ಅಲ್ಲಿಂದ ನೀವು ಟ್ರೇಡ್ ಮಾಡಿದ್ರೆ ನಿಮ್ಗೆ ಸ್ಟಾಪ್ಲಾಸ್ ಡಿಫೆನ್ ಆಗಿರುತ್ತೆ, ನಿಮಗೆ ಒಳ್ಳೆ ಪ್ರೀಮಿಯಂಗಳು ಕೂಡ ಕ್ಯಾಪ್ಚರ್ ಮಾಡಲಿಕ್ಕೆ ಸಿಗ್ತಾ ಹೋಗುತ್ತೆ. ಸೊ ಎರಡು ಸಿನಾರಿಯೋ ಇದೆ. ನಾಳೆ ಒಂದ ಇಲ್ಲೇ ಗ್ಯಾಪ್ ಆಫ್ ಓಪನಿಂಗ್ ಆದರೆ ಇದೇ ಝೋನಲ್ಲಿ ಮುಗಿಸ್ತಾರೆ, ಅದೇ ಝೋನಲ್ಲಿ ಓಪನ್ ಆದರೆ ಅಥವಾ ಕೆಳಗಡೆ ಓಪನ್ ಆದರೆ ಒಂದು ಸೆಲ್ಲಿಂಗ್ ಬರುತ್ತೆ. ಸೆಲ್ಲಿಂಗ್ ಬಂದರೂ ಎಲ್ಲಿ ತನಕ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ, 46,500 ನಿಮ್ಮ T2 ಆಗಿರಬೇಕು. T1 46,800
ಬರ್ತಿದ್ದಾನೆ ನಾಳೆ. ಸೊ ಆಪ್ಷನ್ಸ್ ಎಲ್ಲ ಯಾರು ಟ್ರೇಡ್ ಮಾಡ್ತೀರಾ ಅಂದರೆ ನಾಳೆ ಈ ಝೋನಿಂದ ಬಿಟ್ಟು ಕೆಳಗಡೆ ಬರ್ತಾ ಇದೆ ಅಂತಂದರೆ ಬೇಕಾದರೆ 46,500 ಮತ್ತು 47,000 ಒಂದು 500 ಪಾಯಿಂಟನ್ನು ನಾವು ಖಂಡಿತವಾಗ್ಲೂ ಟಾರ್ಗೆಟ್ ಮಾಡ್ತಾಹೋಗೋದು. ಈ ಝೋನ್ ಒಳಗಡೆ ಮುಗಿಸ್ತಾರೆ ಅನ್ಸುತ್ತೆ ನನಗೆ. ಯಾಕೋ ನಾಳೆ 46,500 ಮುರಿಯೋ ಥರ ಎಕ್ಸ್ಪೈರಿ ಆಗಲ್ಲ ಅಂತ ಅನ್ಕೋತಾ ಇದ್ದೀನಿ. ಜಸ್ಟ್ ಬಿಕಾಸ್ ಫಸ್ಟ್ ಪುಲ್ ಬ್ಯಾಕ್ ಆಗಿರೋದ್ರಿಂದ ನೋಡ್ತಾ ಹೋಗೋಣ. ಚೇಂಜ್ ಇದ್ದರೆ ಮಾರ್ಕೆಟು ಆ ರೀತಿ ಉತ್ತರ ಕೊಡ್ತಾ ಹೋಗುತ್ತೆ, ಯಾವ ರೀತಿ ಆಗುತ್ತೆ ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳೋಣಂತೆ. ಅದೇ ರೀತಿಯಾಗಿ ಫಿನ್ ನಿಫ್ಟಿ. ಸೊ ಇವತ್ತು ಫಿನ್ ನಿಫ್ಟಿನಲ್ಲೂ ಕೂಡ ಒಂದು ಕ್ಲಿಯರ್ ಕಟ್ ನಿಫ್ಟಿ ಅಷ್ಟು ಕ್ಲೀನಾಗಿ ಎನ್ಗಲ್ಫಿಂಗ್ ಅಂತ ಹೇಳೋಕ್ಕಾಗಲ್ಲ ನೋಡಿ, ವಿಕ್ ಮೇಲ್ಗಡೆ ಇದೆ. ನಾನು ಕ್ಲೀನಾಗಿ ಎನ್ಗಲ್ಫಿಂಗ್ ಅಂತ ಯಾವಾಗ ಕರಿತೀನಿ ಅಂದರೆ ವಿಕ್ಕನ್ನು ಸಮೇತವಾಗಿ ತಿಂದರೆ ನಿಫ್ಟಿನಲ್ಲಿ ತೋರಿಸೋದಲ್ಲ ಆವಾಗ ಕ್ಲಿಯರ್ ಕಟ್ ಆಗ್ತೀವಿ. ಕೆಲವರು ಬಾಡಿ ತಿಂದರೂ ಸಾಕು ಅದನ್ನ ಎನ್ಗಲ್ಫಿಂಗ್ ಅಂತಾರೆ. ಬಟ್ ಜಾಸ್ತಿ ಕನ್ಫರ್ಮೇಷನ್ ಸಿಗಬೇಕು ನಿಮಗೆ, ವಿಕ್ಕು ಕೂಡ ತಿಂದಿರಬೇಕು ನೆಕ್ಸ್ಟ್ ದಿನ ಬರೋ ಕ್ಯಾಂಡ್ಲು, ಅದು ಒಳ್ಳೆ ಕ್ಯಾಂಡ್ಲ್ ಆಗಿರುತ್ತೆ. ಸೊ ಇವಾಗ ಫಿನ್ ನಿಫ್ಟಿನಲ್ಲಿ ನೋಡೋದಾದರೆ 21,200 ಇದನ್ನ ನಾನು ಇದರಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ. ಹಾಂ, ಓಎ ಗ್ರಾಫಲ್ಲಿ ನೋಡೋದಾದ್ರೆ ಇವತ್ತು ಇಡೀ ದಿನ ಏನು ಮಾತಾಡ್ಕೊಂಡಿದ್ವಿ ಈ ಝೋನಲ್ಲಿ ನೀವು ನೋಡೋದಾಗಿದ್ರೆ 21,200 ಈ ರೀತಿ ಗ್ರೀನ್ ಇತ್ತು. ಈ ಗ್ರೀನ್ ತೋರಿಸ್ತಾ ರೆಡ್ ತೋರಿಸ್ತಾ ಇರೋದು ಅಂದರೆ ಏನು, ಇದು ಕಾಲ್ ರೇಟಿಂಗ್ ಮಾಡಿದ್ದಾರೆ ಅಂತ. ಗ್ರೀನ್ ತೋರಿಸ್ತಾ ಇರೋದು ಏನು, ಇದು ಪುಟ್ ರೇಟಿಂಗ್ ಮಾಡಿದ್ದಾರೆ ಅಂತ ನೋಡಿ. ಬರೀ ಪ್ಯೂರ್ ಆಪ್ಷನ್ ಬೈಯರ್ಸ್ ಯಾರಿದ್ದಾರೆ ಅಂದರೆ ದಯವಿಟ್ಟು ಗಮನಿಸಿ ಆಪ್ಷನ್ ಚೈನ್ ಅನಾಲಿಸಿಸ್ ಅಂತ ಒಂದು ವೀಡಿಯೋ ಇದೆ, ಅದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೋಗುತ್ತೆ. ಕಾಲ್ ರೇಟಿಂಗ್ ಮಾಡಿದ್ದಾರೆ ಅಂದರೆ ಅಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತ, ಪುಟ್ ರೇಟಿಂಗ್ ಮಾಡಿದ್ದಾರೆ ಅಂತಂದರೆ ಅಲ್ಲಿ ಸಪೋರ್ಟ್ ಇದೆ ಅಂತ. ಬೇಸಿಕಲಿ ನೀವು ಗ್ರೀನ್ ಎಲ್ಲಿ ಕಾಣಿಸ್ತಿದ್ಯೋ ಅದನ್ನೆಲ್ಲ ಸಪೋರ್ಟ್ ಅನ್ಕೋಬೋದು, ರೆಡ್ ಎಲ್ಲಿ ಕಾಣಿಸ್ತಾ ಇದೆಯೋ ಅದನ್ನೆಲ್ಲ ರೆಸಿಸ್ಟೆನ್ಸ್ ಅಂತ ಅನ್ಕೋಬೋದು. ಬೆಳಗ್ಗೆ ಏನಿತ್ತು ಅಂದರೆ ಇದು ಉಲ್ಟಾ ಇತ್ತು. ಇನ್ಫ್ಯಾಕ್ಟ್ 60% ಇತ್ತು ಅಷ್ಟೇ, ಇದು 60% ಇತ್ತು, ಇದು 40% ಇತ್ತು. ಅಂದರೆ ಇಲ್ಲಿ ಗ್ರೀನ್ ಇತ್ತು, ಈ ಜಾಗದಲ್ಲಿ ಗ್ರೀನ್ ಇತ್ತು, ಈ ಜಾಗದಲ್ಲಿ ರೆಡ್ ಇತ್ತು. ಅಂದರೆ ಈ ಜಾಗನ ಬಿಟ್ಕೊಡಲ್ಲ ಅಂತ ಕೂರೋರು ಜಾಸ್ತಿ ಇದ್ರು. ಸೊ ಎಲ್ಲ ಸರಿ ಕೆಳಗಡೆ ಬರ್ತಾ ಇದೆ ಇವತ್ತು, ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಆಗಿರೋ ಝೋನು. ಬಟ್ ಜಾಗ ಎಲ್ಲಿದೆ ಅಂತ ನಾನು ನಿಮಗೆ ಕ್ವಶನ್ ಕೇಳಿದ್ದೆ. ಅದಾದ್ಮೇಲೆ ವಾಪಸ್ ಅಲ್ಲೇ ಸೈಡ್ ವೈಸ್ ಆಗಿ ಉಳ್ಕೊಂಡಿತ್ತು ಮಾರ್ಕೆಟು, ಆಮೇಲೆ ಜೋರಾಗಿ ರಿಜೆಕ್ಷನ್ ಬರ್ತಾ ಹೋಯ್ತಲ್ವಾ. ಇದನ್ನ ನಾನು ಒಂದು ಗಮನಿಸಿ ದಯವಿಟ್ಟು ಸೂಕ್ಷ್ಮ ಗಮನಿಸಿ ಇಲ್ಲಿ ಎಕ್ಸಿಟ್ ಮಾಡೋದಕ್ಕೆ ಗೊತ್ತಾಗ್ತಾ ಇದೆ, ಮಾರ್ಕೆಟ್ ನಮಗೆ ಹೇಳ್ಕೊಡ್ತಾ ಇದೆ ಅಂತ ಹೇಳಿದ್ದೆ. ಯಾಕಂದ್ರೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ನೋಡಿ, ಹಿಂದೆ ಬಂದಾಗ 21,200 ಇಮಿಡಿಯೇಟಾಗಿ ಒಂದು ಕರೆಂಟ್ ಶಾಕ್ ಹೊಡೆದಂಗೆ ಮೇಲ್ಗಡೆ ಹೋಗಿದೆ ಅಲ್ವಾ. ಇದನ್ನ ನಾವು ಡೋಜಿ ಕ್ಯಾಂಡಲ್ ಅಂತ ಕರಿತೀವಿ. ಅಂದರೆ ಇಮಿಡಿಯೇಟಾಗಿ ಇಲ್ಲಿಂದ ಇಲ್ಲ 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 ಕೆಳಗಡೆ ಹೋಗಿ ಬಿಡೋದಿಲ್ಲ ಅಂತ ಮೇಲ್ಗಡೆ ತೊಗೊಂಡೋಗ್ತಾ ಇದ್ದಾರೆ. ಸೊ ಇಲ್ಲಿ ಬಂದಾಗ ನಿಮ್ಗೆ ಏನಾಯಿತು, ಇಮಿಡಿಯೇಟಾಗಿ ಒಂದು ದೊಡ್ಡದಾಗಿ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಮಾಡಿಬಿಟ್ಟು ಕ್ಲೋಸ್ ಆಯಿತು. ಇದನ್ನು ನಾವು ಬುಲಿಷ್ ಎನ್ಗಲ್ಫಿಂಗ್ ಅಂತೀವಿ. ಇದನ್ನ ನಾವು ಬುಲಿಷ್ ಎನ್ಗಲ್ಫಿಂಗ್ ಅಂತೀವಿ, ಮೇಲ್ಗಡೆ ಬಂದರೆ ಅದನ್ನ ಬೇರಿಷ್ ಎನ್ಗಲ್ಫಿಂಗ್ ಅಂತೀವಿ. ಮಾರ್ದಿನ ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಈ ಝೋನಿಗೆ ಬೆಲೆ ಇಲ್ಲ ಅಂತ ಹೇಳ್ತಾ ಇತ್ತು. ಸೊ ನೆಕ್ಸ್ಟ್ ಟೈಮ್ ಬಂದಾಗಲೂ ನೋಡಿ, ಅಲ್ಲಿಂದ ವಾಪಸ್ ಗ್ರೀನ್ ಶಾರ್ಪ್ ಗ್ರೀನ್ ಕ್ಯಾಂಡಲ್ಸ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ತಾ ಇತ್ತು. ಇವತ್ತೇನಾಯಿತು ಸ್ವಲ್ಪ ಅಬ್ಸರ್ವ್ ಮಾಡಿ, ಒಂದು ಅಟೆಂಪ್ಟ್ ಮಾಡ್ತು ಗ್ರೀನ್ ಕ್ಯಾಂಡಲ್ ಬಿಟ್ಟರೆ ಅದಾದ್ಮೇಲೆ ಇಡೀ ಹೊತ್ತು ಇಲ್ಲೇ ಉಳಿತಾ ಹೋಯಿತು. ಈ ರೆಡ್ ಕ್ಯಾಂಡಲ್ ಬರೋಷ್ಟೊತ್ತಿಗೆ ನನಗೆ ಹೇಳಿದೆ ಇದು ಒಂದು ಸೈಡ್ ವೇಸ್ ಆಗಿ ಉಳಿಯುತ್ತಿಲ್ಲ, ಇಲ್ಲಿ ಏನೋ ಮಾಡ್ತಾರೆ ಇವತ್ತು, ಎಕ್ಸಿಟ್ ಆಗೋದು ಬೆಟರ್ ಅಂತ ನೋಡಿ. ಅಲ್ಲಿ ಎಕ್ಸಿಟ್ ಆಗಿಲ್ಲ ಅಂದರೆ ಒಂದು ಪುಲ್ ಬ್ಯಾಕ್ ಬಂತು, ಯಾಕೆಂದರೆ 21,200 ಎಲ್ಲ ನಿಮಗೆ 14-15 ರೂಪಾಯಿಗೆ ಸಿಗ್ತಾ ಇರುತ್ತೆ ಆಪ್ಷನ್ ಸೆಲ್ಲರ್ಸ್. ಆದರೆ 21,200 ಪುಟ್ ರೇಟಿಂಗ್ ಮಾಡಿಬಿಟ್ರೆ ನನಗೆ 10-15 ರೂಪಾಯಿ ಜಸ್ಟ್ ಒಂದೂವರೆ ಗಂಟೆ ಸಿಕ್ಬಿಡ್ತಲ್ಲ ಅಂತ ಕಾಣಿಸ್ತಾ ಇರುತ್ತೆ 10-15 ಪಾಯಿಂಟ್ಸು. ಬಟ್ ಆದರೆ ಶಾರ್ಪಾಗಿ ರಿಜೆಕ್ಷನ್ ಬರ್ತಾ ಇತ್ತು. ಇದಕ್ಕೆ ನಾನು ಯಾವಾಗಲೂ ಫಾಲೋ ಮಾಡೋಂಥ ಮೆಥಡು 50-50 ಮೆಥಡ್. ಓಎಯನ್ನು ನಾವು ಏನಂತ ಹೇಳಿದ್ದೀನಿ, ಭಗವದ್ಗೀತೆ ಅಂದ್ಕೊಂಬಿಡಿ, ಓಎನ ಎಕ್ಸ್ಪೈರಿ ದಿನ, ಬೇರೆ ಇನ್ಯಾವ ಇಂಡಿಕೇಟರ್ ಬೇಕಾಗಿಲ್ಲ ನಿಮಗೆ, ಓಎ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಆದರೆ ಓಎ ಇಂಡಿಕೇಟರ್ ಕೂಡ ಲ್ಯಾಗಿಂಗ್ ಇಂಡಿಕೇಟರು. ಯಾಕೆ ಅಂತಂದರೆ ಆಪ್ಷನ್ ಚೈನು ನಮಗೆ NSE ವೆಬ್ಸೈಟಿಂದ ಬರೋದು, ಅಲ್ಲಿ ಅಪ್ಡೇಟ್ ಆಗಿ ಬರೋಷ್ಟೊತ್ತಿಗೆ ಒಂದು 3-4 ನಿಮಿಷ ಡಿಲೇ ಇರುತ್ತೆ. ಆರ್ಡರ್ಗಳು ಪ್ಲೇಸ್ ಮಾಡಿ ಒಂದು 4-5 ನಿಮಿಷ ಆದಮೇಲೆ ಬರ್ತಾ ಹೋಗುತ್ತೆ. ಸೊ ಮಿನಿಮಮ್ 5 ಮಿನಿಟ್ಸ್ ಡಿಲೇ ಇರುತ್ತೆ ಅಂತಲೇ ಅಂದ್ಕೋಬೋದು. ಹಾಗಾಗಿ ಆದರೂ ಇದು ರಿಲಯಬಲ್ ಇಂಡಿಕೇಟರ್ ಯಾವಾಗ ಮಾಡ್ಕೋಬೋದು ನಾವು ಅಂದರೆ 50-50 ಇದೆ ಅಂತಂದರೆ ಇಲ್ಲಿ ನೋಡಿ 50-50 ಅಂದರೆ ಅರ್ಥ ಏನು ಅಂತಂದರೆ ಇಲ್ಲಿ ಇವ್ರು ಎಷ್ಟಿದಾರೋ ಇವರು ಅರ್ಧ ಇದ್ದಾರೆ, ಅಂದರೆ ರೆಸಿಸ್ಟೆನ್ಸ್ಗಿಂತ ಸಪೋರ್ಟು ಅರ್ಧ ಇದೆ ಅಲ್ವಾ. ಇದು ಕ್ಲಿಯರ್ ಕಟ್ ಡಾಮಿನೇಷನ್, ಯಾರ್ದು ಕಾಲ್ ರೇಟಿಂಗ್ ಅವ್ರದ್ದು, ಅಂದರೆ ರೆಸಿಸ್ಟೆನ್ಸ್ ಕಟ್ಟಿಟ್ಟ ಬುತ್ತಿ ಇಲ್ಲಿ ಕೂತಿದ್ದಾರೆ ಅಂತ. ಈ ರೀತಿ ಇದೆ ಅಂತಂದರೆ ನೀವು ರಿಸ್ಕ್ ತೊಗೊಂಡೋಗ್ಬೋದು. ಅಥವಾ ಇಲ್ಲಿ ನೀವು ನೋಡೋದಾದರೆ 21,150 ಬಿಟ್ಕೊಡೋಕೆ ಹೋಗಲ್ಲ, ಇವತ್ತು ಒಬ್ಬರು ಕೇಳಿದ್ರಲ್ಲ 21,160 ಬ್ರೇಕ್ ಆಗುತ್ತಾ ಅಂತ ನೋಡಿ. 21,165 ಬ್ರೇಕ್ ಆಗಲ್ಲ, 150 ಬ್ರೇಕ್ ಆಗಲ್ಲ ಅಂತ ಯಾಕೆ ಹೇಳಿದೆ ಅಂದರೆ ಇದು ನೋಡಿ 1:2 ಇದೆ, ಅಂದರೆ ಇಲ್ಲಿ ಸಪೋರ್ಟ್ ತುಂಬ ದೊಡ್ಡದಾಗಿದ್ದಾರೆ, ರೆಸಿಸ್ಟೆನ್ಸ್ ಕಮ್ಮಿ ಇದೆ. ಇದು ಇಷ್ಟೇ ನಿಮ್ಗೆ ಬೇಕಾಗಿರೋಂಥದ್ದು ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕೋಣಕ್ಕೆ. ಎಕ್ಸ್ಪೈರಿ ದಿನ ಬರೀ ಎಕ್ಸ್ಪೈರಿ ಇಂಡೆಕ್ಸ್ನ ಟ್ರೇಡ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಓ ಇಟ್ಕೊಂಡ್ರೆ ನಿಮ್ಮದು ಸಾಕಷ್ಟು ಸುಧಾರಿಸುತ್ತೆ. ನೀವು ಆಪ್ಷನ್ ಬೈಯರ್ ಆದರೂ ಹೇಳ್ತಾ ಇದ್ದೀನಿ ಅಂದರೆ ಯಾವುದಷ್ಟು ಹೇಳ್ತಾ ಇದ್ದೀನಿ ಅಂದರೆ ಫಾರ್ ಎಕ್ಸಾಂಪಲ್ ಇದು ಇನ್ನೂ ಟೈಮ್ ಇತ್ತು ಅಂತ ಅಂದ್ಕೊಳ್ಳೋಣ ಇಲ್ಲಿ. ಅಂದರೆ ಇದು ಆಲ್ಮೋಸ್ಟ್ 2 ಕಾಲ ಆಗೋಗಿತ್ತು, ಬಟ್ ಒಂದೂವರೆ ಅಷ್ಟೊತ್ತಿಗೆ ಇಷ್ಟು ಜೋರ ಕೆಳಗಡೆ ಬರ್ತಾ ಇದೆ. ಆವಾಗ ನಿಮ್ಮ ಓಎನಲ್ಲಿ ಈ ರೀತಿ ನೀವು ಡೇಟಾನ ನೋಡಿದ್ರಿ ಅಂದರೆ ಆಪ್ಷನ್ ಬೈಯರ್ ಆದರೆ ನೀವೇನು ಮಾಡ್ಬೋದು, ಕಾಂಟ್ರೇರಿಯನ್ ಟ್ರೇಡ್ ತೊಗೋಬೋದು. 21,150 ಸಿ ತೊಗೋಬೋದು ಬೇಕಾದರೆ ಒಂದು, ಯಾಕೆಂದರೆ ಇಷ್ಟು ದೊಡ್ಡ ಮೂಮೆಂಟ್ ಇರೋದ್ರಿಂದ ಮೇಲ್ಗಡೆ ತಳ್ತಾರೆ ಅಂತ. ಆ ರೀತಿ ಇಲ್ಲೂ ತೊಗೊಂಡಿದ್ರು ಇತ್ತು, ಬಟ್ ನಾನು 2 ಕಾಲ್ ಆದಮೇಲೆ ರೆಕಾರ್ಡ್ ಮಾಡೋಕ್ಕೆ ಆಗ ಸಾಧ್ಯನೇ ಇಲ್ಲ. ಅದು ಆಪ್ಷನ್ ಬೈಯರಿಗೆ ಎಕ್ಸ್ಪೈರಿ ದಿನ ಸಾಧ್ಯನೇ ಇಲ್ಲ. ಬಟ್ 0-0 ಅಂತ ಏನಾದ್ರು ಮಾಡೋದಾಗಿದ್ರೆ ನೀವು ಇಲ್ಲಿ ನೋಡಿ, ಈ ಜಸ್ಟ್ ಓಎ ರೆಫರೆನ್ಸ್ ಇಟ್ಕೊಂಡು ಮಾಡಿದರೆ ನಿಮಗೆ ಟ್ರೇಡ್ ಇತ್ತು. ಹಿಸ್ಟೋರಿಕಲಿ ಇದು ಪ್ಲೇ ಮಾಡಿ ತೋರ್ಸೋಕ್ಕಾಗಲ್ಲ ಯಾವ ರೀತಿ ಚೇಂಜ್ ಆಯಿತು ಅಂತ. ಅದಕ್ಕೆ ಐ ಚಾರ್ಟ್ಸ್ ಅಂತ ಒಂದಿತ್ತು, ಆ ಟೂಲು ಸಬ್ಸ್ಕ್ರಿಪ್ಷನ್ ತೊಗೋಬೇಕು ನೀವು ಅದರಲ್ಲಿ. ಅದನ್ನು ನಾನು ಹಿಂದೆ ಒಂದ್ಸಲ ತೋರಿಸಿದ್ರೆ ರೆಗ್ಯುಲರ್ ಚಾರ್ಟ್ಸ್ ಆಗಿ ಇವರಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಬಟ್ ಹೋಪ್ಫುಲಿ ಓಎ ಪ್ರೊಫೈಲ್ ಅನ್ನೋ ಒಂದು ಇಂಡಿಕೇಟ್ರು ಕೇಳಿದ್ರಿ ಒಬ್ಬರು, ಸೆನ್ಸಿಬಲಿಗೆ ಬಂದ್ಬಿಟ್ಟು ನೀವು ಇಲ್ಲಿ ಯಾವ ಇಂಡಿಕೇಟರ್ ಬೇಕಾದ್ರೂ ಹಾಕೊಂಡು ಇಲ್ಲಿ ಓಎ ಪ್ರೊಫೈಲ್ನ ಆನ್ ಮಾಡ್ಕೊಂಡ್ರೆ ನಿಮಗೆ ಕಾಣಿಸ್ತಾ ಹೋಗುತ್ತೆ. ನಾಳೆಗೆ ಕ್ವಿಕ್ಕಾಗಿ
47,200 47,200 ಆಲ್ಮೋಸ್ಟ್ ಡಬಲ್, 47,300 ಇನ್ನೂ ಅಗ್ರೆಸಿವ್, 400 ಇನ್ನೂ ಅಗ್ರೆಸಿವ್, 500 ಇನ್ನೂ ಅಗ್ರೆಸಿವ್. ಸೊ ಕ್ಲಿಯರ್ ಕಟ್ ಇದೇನು ಒಂದು ಕ್ಲೀನ್ ಆಗಿ ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಮಾಡ್ತಾ ಬಂದಿದೆ. ಫಸ್ಟ್ ಪುಲ್ ಬ್ಯಾಕ್ ಆದ್ರೂ 47,000 ಏನಾದ್ರು ಮುರಿದ್ತು ಅಂತಂದ್ರೆ ಇಲ್ಲೆಲ್ಲ ಇರೋರೆಲ್ಲ ಚೇಂಜ್ ಆಗ್ತಾ ಹೋಗ್ತಾರೆ. ನೋಡಿ ಪುಲ್ ಬ್ಯಾಕಿಗೂ ಮತ್ತೆ ಇವತ್ತು ಟ್ರೆಂಡ್ ರಿವರ್ಸಲ್ಗೂ ಡಿಫ್ರೆನ್ಸ್ನ ಹೇಳಿದೆ. ಯಾವ್ದ್ರಲ್ಲಿ ತೋರಿಸ್ಬಿಟ್ಟು ಹೇಳಿದೆ ನಿಮಗೆ, ನಿಫ್ಟಿ ಮಂತ್ಲಿ ಚಾರ್ಟ್ ಅನ್ನು ತೋರಿಸ್ಬಿಟ್ಟು ಹೇಳಿದ್ದೆ. ಇವತ್ತು ನಿಫ್ಟಿ ಮಂತ್ಲಿ ಚಾರ್ಟ್ ಇದ್ರಲ್ಲಿ ನೋಡೋದು ಕಮ್ಮಿ, ಬಟ್ ಕ್ವಿಕ್ಕಾಗಿ ಪುಲ್ ಬ್ಯಾಕ್ ನೋಡ್ತೀನಿ ಒಂದು ನಿಮಿಷ. ಸೊ ನೋಡಿ ಇವತ್ತು ನೋಡ್ತಾ ಇರಿ ಈ ಸ್ಪೇಸ್ನ ಅಂತ ಹೇಳಿದ್ದೆ. ಇದು ಯಾವಾಗ ಸರಿಸುಮಾರು ನಾವು 11:30 ಏನಾಗಿತ್ತು ಅಂತಂದರೆ ಇದು ಮಂತ್ಲಿ ಎಕ್ಸ್ಪೈರಿ ತೋರಿಸ್ತಾ ಇದ್ದೀನಿ. ನೆನ್ನೆ ಹೇಳಿದ್ದಲ್ವ ಒಂದು ಮಂತ್ಲಿ ಎಕ್ಸ್ಪೈರಿನ ಸಣ್ಣ ಪೊಸಿಷನ್ನ ತೊಗೊಂಡಿದ್ದೀನಿ ನಾನು ನಿಫ್ಟಿನಲ್ಲಿ ಅಂತ. 28 ಡಿಸೆಂಬರ್ ಅಂದರೆ ಮಂತ್ಲಿ ಎಕ್ಸ್ಪೈರಿ, ಕೊನೆ ವಾರದ್ದಾಗಿರುತ್ತಲ್ಲ ಅದು, ಅದನ್ನ ನಾವು ಮಂತ್ಲಿ ಎಕ್ಸ್ಪೈರಿ ಅಂತೀವಿ. ಅಲ್ಲಿ ನೀವು ನೋಡೋದಾದರೆ 21,000 ಪುಟ್ ರೇಟಿಂಗ್ ನೋಡಿ 40,00,000 ಜನ ಇದ್ದಾರೆ, ಕಾಲ್ ರೇಟಿಂಗ್ 34,00,000 ಜನ ಇದ್ದಾರೆ. ಆಮೇಲೆ ಯಾರು ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತಿದ್ದಾರೆ, ಬಟ್ ಹಗ್ಗ ಜಗ್ಗಾಟ ಕಾಣಿಸ್ತಾ ಇರೋದು 21,000. ಯಾಕೆ 21,000 ಇಂಪಾರ್ಟೆಂಟ್ ಆಯಿತು ಅಂತ ಗೊತ್ತಾಯ್ತು, ಇಷ್ಟು ದಿನ ಬೇಕಾಯಿತು ಅಂತ. ಸೊ ಈಗ ನೋಡೋದಾದರೆ ಪುಟ್ ರೇಟಿಂಗೇ ಜಾಸ್ತಿ ಇತ್ತು ಬೆಳಗ್ಗೆ 11:00 ತನಕ. 21,000 ಮಲ್ಟಿಪಲ್ ಟೈಮ್ಸ್ ನೋಡಿ, ಅವಾಗ 21,003 ಇತ್ತು ಇಂಡೆಕ್ಸ್, ಟೆಸ್ಟ್ ಮಾಡ್ತಾನೆ ಇತ್ತು ಇವತ್ತು. ಆದರೆ ಸ್ವಲ್ಪ ನಾನು ಎಕ್ಸಾಕ್ಟ್ ಎಂಡ್ ಟೈಮಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಟ್ ನೀವು ಸ್ವಲ್ಪ ಹೊತ್ತು ಆಮೇಲೆ ಆದಮೇಲೆ ಒಂದು ಕ್ಯಾಪ್ಚರ್ ಮಾಡಿದ್ದನ್ನ ನಿಮಗೆ ತೋರಿಸಿದ್ದೆ. ನೀವು ನೋಡೋದಾದರೆ 20,889 ಬಂದಿತ್ತು ಮಾರ್ಕೆಟು. ಏನು ಚೇಂಜ್ ಆಗಿದೆ, ಇವ್ರು 34,00,000 35,00,000 ಇದ್ದವರು 36,00,000 1-2 ಲಕ್ಷ ಜಾಸ್ತಿ ಪುಟ್ ಕಾಲ್ ರೇಟಿಂಗ್ ಆಗಿದೆ. ಆದರೆ ಇಲ್ಲಿ ಕಳಿಸ್ಕೊಂಡಿದ್ದಾರೆ ಕಾಣಿಸ್ತಾ ಇದೆಯಾ, 45,00,000 ಇದ್ದವರು 39,00,000, ಅಂದರೆ ಸರಿಸುಮಾರು 600,000 ಪೊಸಿಷನ್ಸ್ಗಳು ಏನಾಯಿತು, ಪುಟ್ ರೇಟಿಂಗ್ ಇದ್ದಿದ್ದು ರಿಮೂವ್ ಮಾಡಿದ್ರು, ಪುಟ್ ರೇಟಿಂಗ್ ಇದ್ದಿದ್ದು ರಿಮೂವ್ ಮಾಡಿದ್ರು ಅಂದರೆ ಸಪೋರ್ಟ್ ಬ್ರೇಕ್ ಆಯಿತು. ಸೊ ಇಲ್ಲಿ ಸಪೋರ್ಟ್ ಬ್ರೇಕ್ ಆಗಿದೆ, ಬಟ್ ಫೈಟ್ ಅನ್ನೋದು ನೋಡಿ ಇನ್ನೂ ಸಮಬಲದಲ್ಲೇ ಇದೆ. 36-39 ಡೇ ಕ್ಲೋಸಿಂಗಿಗೆ ಏನಾಗಿದೆ ಅಂತ ನಾನು ನೋಡಿಲ್ಲ, ಇದು ಸ್ವಲ್ಪ ಹಳೆ ಡೇಟಾ ಅಂದರೆ 2:30 ಆ ಟೈಮಿನ ಡೇಟಾ, ಬಟ್ ಡೇ ಕ್ಲೋಸಿಂಗ್ ನೋಡಿದ್ರು ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಕೆಳಗೆ. ನೋಡೋಣ ಇವತ್ತು ಕಮೆಂಟ್ ಮಾಡಿ ಮಂತ್ಲಿ ಎಕ್ಸ್ಪೈರ್ ಇದು 28 ಡಿಸೆಂಬರ್ದು ನಿಫ್ಟಿನಲ್ಲಿ 21,000 ಕಾಲ್ ರೇಟಿಂಗ್ ಎಷ್ಟಾಗಿದೆ, ಪುಟ್ ರೇಟಿಂಗ್ ಎಷ್ಟಾಗಿದೆ ಅಂತ ಕಮೆಂಟ್ ಮಾಡಿ ಇವತ್ತು. ಸೊ ಆ ರೀತಿ ಆಗಿದೆ. ಈಗ ಏನಾಗುತ್ತೆ ಅಂತಂದರೆ ನೋಡಿ, ಇದಕ್ಕೆ ಟ್ರೆಂಡ್ ಚೇಂಜ್ ಆಗಬೇಕು ಅಂತಂದರೆ ಏನಾಗಬೇಕು, ಇವರು ರೈಸ್ ಆಗಬೇಕು ಅಂದರೆ ಕರಡಿ ಜೋರಾಗಬೇಕು. ಕರಡಿ ಜೋರಾಗಬೇಕು ಅಂದರೆ ಏನು, ಕಾಲ್ ರೇಟಿಂಗ್ ಜಾಸ್ತಿ ಆಗಬೇಕು. ಈ 36,00,000 ಇರೋರು ಇವರು ಡಬ್ ಈಗ 1:1 ಇದಾರಲ್ವಾ, ಇವ್ರು ಏನಾದರೂ 1.5:1 ಅಥವಾ 2:1 ಆಗ್ತಾ ಹೋಯ್ತು ಅಂತಂದರೆ ಆಗ ನಮಗೆ ತಳ್ಳೋದು ಅನ್ನೋದು ಕಾಣಿಸ್ತಾ ಹೋಗುತ್ತೆ. ಅಲ್ಲಿ ತನಕ ಇದು ಫಸ್ಟ್ ಪುಲ್ ಬ್ಯಾಕ್ ಅಂತಲೇ ಓದಬೇಕು. ನೋಡಿ ಓ ಐ ನೋಡಿಕೊಂಡು ಯಾವ ರೀತಿಯಾಗಿ ಟೆಕ್ನಿಕಲಿ ನೀವು ರಿಲೇಟ್ ಮಾಡ್ಕೋಬೋದು ಅನ್ನೋದು ಇದರಿಂದ ಗೊತ್ತಾಯಿತು ಅಂತ ಅನ್ಕೋತೀನಿ. ಇವತ್ತು ಇಂಡೆಕ್ಸ್ ಎಲ್ಲ ಸುಮಾರು ವಿಷಯ ಮಾತಾಡಿದ್ದೀವಿ. ಸೊ ಇಷ್ಟ ಆದರೆ ದಯವಿಟ್ಟು ನೀವು ಲೈಕ್ ಮಾಡೋದ್ರ ಮೂಲಕ, ನೀವು ಕಮೆಂಟ್ ಮಾಡೋದ್ರ ಮೂಲಕ ಪ್ರೋತ್ಸಾಹನ ತಿಳಿಸಬೇಕು. ಸುಮಾರು ಜನ ವೀಡಿಯೋ ನೋಡಿರ್ತಾರೆ ಆದರೆ ಲೈಕ್ ಮಾಡ್ತಾ ಇರೋದಿಲ್ಲ, ಇನ್ನೇನು ಇಲ್ಲ, ಯೂಟ್ಯೂಬ್ ಅಲ್ಗಾರಿದಮು ಇದನ್ನ ಇನ್ನೂ ಹೆಚ್ಚಿನ ಜನಕ್ಕೆ ತಲುಪಿಸಬೇಕು ಅಂತಂದರೆ ಇದರಿಂದ ಹೆಲ್ಪ್ ಆಗ್ತಾ ಹೋಗುತ್ತೆ. ನಮ್ಮ ಮಾರ್ಕೆಟ್ ಮಾತುಕತೆ ಚಾನಲ್ ವತಿಯಿಂದ ಬೇರೆ ಯಾವುದೇ ರೀತಿಯಾದಂತಹ ಪೇಯ್ಡ್ ಸೆಮಿನಾರ್ ಆಗಲಿ, ವೆಬಿನಾರ್ ಆಗಲಿ, ಅಥವಾ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ಸ್ ಆಗಲಿ, ಸಬ್ಸ್ಕ್ರಿಪ್ಷನ್ ಬೇಸ್ಡು ಯಾವುದೂ ಇಲ್ಲ. ಸೊ ಫ್ರೀ ಚಾನಲ್ ಒಂದಿದೆ, ಅದನ್ನ ನಾನು ಪ್ರತಿ ವೀಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅದು ಬಿಟ್ಟರೆ ಯೂಟ್ಯೂಬ್ ಅಷ್ಟೇ. ಸೊ ಇನ್ನು ಯಾವುದೇ ರೀತಿಯಾದಂಥ ಪೇಯ್ಡ್ ಸರ್ವಿಸಸ್ ನಮ್ಮ ಜೊತೆ ಇರೋದಿಲ್ಲ, ಹಾಗಾಗಿ ನೀವು ನಿಮ್ಮ ಬೆಂಬಲನ ತೋರಿಸೋದು ಯಾವ ರೀತಿ ತೋರಿಸ್ಬೋದು, ಜಾಸ್ತಿ ಲೈಕ್ ಮಾಡೋದ್ರ ಮೂಲಕ, ಶೇರ್ ಮಾಡೋದ್ರ ಮೂಲಕ, ಕಮೆಂಟ್ ಮಾಡೋದ್ರ ಮೂಲಕ ದಯವಿಟ್ಟು ಆ ಕೆಲಸನ ಮಾಡಿ ಅಂತ ಹೇಳ್ತೀನಿ. ಸೊ ಕ್ವಿಕ್ ಆಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇ ನಾವು ಮಾತಾಡ್ತಾ ಇರೋಂಥ ಸ್ಟಾಕು HDFC ಲೈಫ್ನ 580 ಲೆವೆಲ್ ಅನ್ಸುತ್ತಲ್ವಾ. ಸೊ ಈ ಲೆವೆಲಲ್ಲೆಲ್ಲ ಅಕ್ಯುಮುಲೇಟ್ ಮಾಡ್ಕೋಬೋದು ಅಂತ ನಾವು ಮಾತಾಡ್ಕೊಂಡಿದ್ವಿ. 580-570 ಈ ಲೆವೆಲಲ್ಲೇ ಮಾಡಿದ್ವಿ, ಅದಾದ್ರೆ ಒಂದು ದೊಡ್ಡ ರಿಜೆಕ್ಷನ್ ಬಂದಿತ್ತು. ಅದೇನೋ ಇನ್ಶೂರೆನ್ಸಿಂದು, ಇನ್ಶೂರೆನ್ಸ್ ಸೆಕ್ಟರ್ದು ಈ ಟ್ಯಾಕ್ಸ್ ರಿಲೇಟೆಡ್ ಒಂದು ನ್ಯೂಸ್ ಬಂತಲ್ಲ, ಆವಾಗ ಇಲ್ಲಿ ತನಕ ಬಂತಂದು ಯೂಲಿಪಿಂದು 500,000 ಜಾಸ್ತಿ ಟ್ಯಾಕ್ಸ್ ಸೇವಿಂಗಲ್ಲಿ ಬರೋದಿಲ್ಲ ಅಂತ ಒಂದು ನ್ಯೂಸ್ ಬಂದಿತ್ತು, ಆಗ ಈ ಸ್ಥಾನಕ್ಕೆ ಬಂದಿತ್ತು. ಸ್ವಲ್ಪ ವೇಟ್ ಮಾಡೋಣ, ಮತ್ತೆ ಮೇಲ್ಗಡೆ ಪುಲ್ ಬ್ಯಾಕ್ ಕೊಟ್ಟರೆ ನಾವು ಅಕ್ಯುಮುಲೇಟ್ ಮಾಡ್ಕೋಬೋದು, ಯಾಕಂದರೆ ಶಾರ್ಪ್ ರಿಜೆಕ್ಷನ್ ಬಂದಿದೆ ಅಂತ ಮಾತಾಡಿದ್ವಿ. ಅದಾದಮೇಲೆ ನೋಡಿ ಇವಾಗ ವಾಪಸ್ಸು ಆ ಝೋನ್ನ ಮತ್ತೆ ಟೆಸ್ಟ್ ಮಾಡಿ ವೆರಿ ಬ್ಯೂಟಿಫುಲ್ ಸಿಗ್ನಲ್ ಇದು ಬ್ರೇಕ್ಔಟಿಗೆ ರೆಡಿ ಆಗಿರೋ ಥರ ಕಾಣಿಸ್ತಾ ಇದೆ. ಸೊ ವಾಲ್ಯೂಮು ಇಲ್ಲಿದ್ದಾಗಲೇ ವಾಲ್ಯೂಮ್ ಜಾಸ್ತಿ ಆಗಿದೆ, ಅದಾದಮೇಲೆ ನೋಡಿದ್ರೆ ಒಂದೇ ಆವ್ರೇಜಲ್ಲಿದೆ. ಸೊ ನೋಡೋಣ 720 ಏನಾದ್ರು ಈ ಸ್ಟಾಕ್ ಕ್ರಾಸ್ ಆಯಿತು ಅಂತಂದರೆ ಮತ್ತೆ ಆಲ್ ಟೈಮ್ ಹೈಗೆ ಹೋಗುವಂಥ ಸಾಧ್ಯತೆ ಇದೆ. ಆಲ್ ಟೈಮ್ ಹೈ ಈ ಸ್ಟಾಕಲ್ಲಿ 810 ಇದೆ. ಲಾಂಗ್ ರನ್ನಲ್ಲಿ ನೀವು ಖಂಡಿತವಾಗಲೂ ಇನ್ಶೂರೆನ್ಸ್ ಸೆಕ್ಟರಲ್ಲಿ ಬುಲಿಶ್ ಆಗಿರಬೇಕು. ಇರೋದೇ ಇಬ್ಬರು ಡಾಮಿನೆಂಟ್ ಪ್ಲೇಯರ್ಸು, ಒಂದು HDFC ಲೈಫು, ಒಂದು SBI ಲೈಫು. ನೋಡ್ತಾ ಹೋಗೋಣ ಇಲ್ಲಿ ಮೇಲ್ಗಡೆ ಬಂದರೆ ಮತ್ತೆ ಆಲ್ ಟೈಮ್ ಹೈಗೆ ಹೋಗುವಂಥ ಸಾಧ್ಯತೆ ಇರುತ್ತೆ ಇನ್ಶೂರೆನ್ಸ್ ಸೆಕ್ಟರು. ಅದೇ ರೀತಿಯಾಗಿ ರಿಲಯನ್ಸ್, ರಿಲಯನ್ಸಲ್ಲಿ ನೆನ್ನೆ ಮಾತಾಡಿದ್ದಲ್ವಾ, ಇದು ಕೆಳಗಡೆ ಬೀಳುತ್ತೆ ಬಿದ್ದರೆ ಮಾರ್ಕೆಟ್ ಬೀಳುತ್ತೆ ಅಂತ ನೋಡಿ ಇವತ್ತು ಆ ಇಂಡಿಕೇಷನ್ನ ಕೊಟ್ಟಿದೆ. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ, ಫ್ರೆಶ್ ಆಗಿ ಅಕ್ಯುಬ್ರೇಟ್ ಮಾಡ್ಕೊಳಕ್ಕೆ ವೇಟ್ ಮಾಡಿ. ಮತ್ತೆ 2350 ಲೆವೆಲ್ ಬಂದರೆ ನಿಮಗೆ ಮಾರ್ಕೆಟು ಒಂದು ಮತ್ತೊಂದು ಆಪರ್ಚುನಿಟಿ ಕೊಡ್ತಾ ಇದೆ ಅಂತ ಅಷ್ಟೇ. ಈ ಝೋನ್ ಬಂದರೆ ಮತ್ತೆ ಅದನ್ನೇ ಹೇಳೋಕ್ಕೆ ಏನು ಇರೋದಿಲ್ಲ. 2350-2300 ಈ ಲೆವೆಲಿಗೆ ಬಂದರೆ ಲಾಂಗ್ ರನ್ನಲ್ಲಿ ಇಂಥ ಸ್ಟಾಕ್ಗಳು ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ದಯವಿಟ್ಟು ಇರಬೇಕು. Nifty 50 ಸ್ಟಾಕ್ನ ನೀವು ಹೊಂದಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೇಮ್ ವಿತ್ HDFC ಬ್ಯಾಂಕ್. HDFC ಬ್ಯಾಂಕ್ ಅಂತ ಒಂದು ದೊಡ್ಡ ಬ್ರೇಕ್ಡೌನ್ ಅಂತ ಆಗಿಲ್ಲ, ಬಹುಶಃ ನಾಳೆ ಆಗ್ಬೋದು, ನಾನು ನೋಡ್ತಾ ಹೋಗೋಣ. ಈ ಝೋನಲ್ಲೇ ಇದೆ ಇನ್ನು. ಸೊ 1625 ಕೆಳಗಡೆ ಬಿಟ್ಟು ಬರ್ತಾ ಹೋಯಿತು ಅಂತಂದರೆ 1550 ಈ ಲೆವೆಲ್ಗಿಂತ ಕೆಳಗಡೆ ಬಂದರೆ ನಾನು ಮತ್ತೆ HDFC ಬ್ಯಾಂಕನ್ನು ಡಿಮ್ಯಾಟ್ ಅಕೌಂಟಿಗೆ ತೊಗೊಂಡು ಬಂದಿದ್ದೀನಿ. ಅದೇ ರೀತಿಯಾಗಿ ಐ ಎಕ್ಸ್ ಬಗ್ಗೆ ಹಿಂದೆ ಒಬ್ಬರು ಕೇಳಿದ್ರಿ, ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಅಲ್ವಾ, ಇವ್ರದ್ದು ಐ ಜಿ
ಎಕ್ಸ್ ಅಂತ ಇಂಡಿಯನ್ ಗ್ಯಾಸ್ ಎಕ್ಸ್ಚೇಂಜ್ ಅಂತ ಒಂದು ಐ ಪಿ ಒ ಬರೋದ್ರಲ್ಲಿದೆ, ಸದ್ಯದಲ್ಲೇ ಬರುತ್ತೆ, ಇನ್ನೊಂದು ವರ್ಷದಲ್ಲಿ ಬರ್ಬೋದೇನೋ, ಸುಮಾರು ದಿನದಿಂದ ಹೇಳ್ತಾನೆ ಇದ್ದಾರೆ. ಬಟ್ ಫಂಡಮೆಂಟಲಿ ಏನೋ ಪ್ರಾಬ್ಲಮ್ ಆಗಿತ್ತು ನನಗೆ ನೆನಪಾಗ್ತಾ ಇಲ್ಲ, ಇದು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ನಾನು. ಫಂಡಮೆಂಟಲಿ ಈ ಬ್ರೇಕ್ ಡೌನ್ ಆದಾಗಲೂ ಏನೋ ನಿಮಗೆ ಬೇಡ ಅಂತ ಹೇಳಿದ್ದೆ, ವಾಪಸ್ 150 ರೂಪಾಯಿ ಬರೋ ತನಕ ಈ ಸ್ಟಾಕ್ನ ನೋಡೋಕ್ಕೆ ಬರಬೇಡಿ ಎಂದಿದ್ದೆ. ಅದಾಗಿದ್ದು ಯಾವಾಗ ಮೇಯಿಂದ ನಿಮಗೆ ನೋಡಿ ಎಷ್ಟು ತಿಂಗಳು ವೇಟ್ ಮಾಡಬೇಕಾಯಿತು, ಅಲ್ಲೇ ಇದೆ. ಸೊ ಈಗ 160 ಏನಾದರೂ ಬ್ರೇಕ್ಔಟ್ ಆಗೋಯ್ತು ಅಂದರೆ ಅದು ಸ್ವಿಂಗ್ ಟ್ರೇಡ್ ಮಾಡ್ತಾ ಇದ್ದಾರೆ, ಅಂದರೆ 200 ಟಾರ್ಗೆಟ್ಗಳಿಗೆ, 180 200 ಈ ಟಾರ್ಗೆಟ್ಗಳಿಗೆ ನಾವು ಪ್ಲಾನ್ ಮಾಡ್ತಾ ಹೋಗ್ಬೋದು. ನೋಡ್ತಾ ಹೋಗೋಣ, ಇನ್ನು ಇದನ್ನು ದಾಟಿ ಮೇಲ್ಗಡೆ ಹೋಗಿಲ್ಲ, ಇದ್ರ ಮೇಲ್ಗಡೆ ಒಂದು ಕ್ಲೋಸಿಂಗ್ ಕೊಡಬೇಕು ಡೈಲಿ ಕ್ಯಾಂಡಲಲ್ಲಿ, ಆಗ 15 ಸ್ಟಾಪ್ಸ್ ಇಟ್ಕೊಂಡು ಯಾರಾದರೂ ಟ್ರೇಡ್ ಮಾಡೋದಾದರೆ ಮಾಡ್ಬೋದು, ಅಥವಾ ಶಾರ್ಟ್ ಟರ್ಮ್ ಇನ್ವೆಸ್ಟ್ ಮಾಡೋದಾದ್ರೆ ಮಾಡ್ಬೋದು. ಎಗೇನ್ ವಿತ್ ಡಿಸ್ಕ್ಲೇಮರ್ ಹೇಳ್ತಾ ಇದ್ದೀನಿ, ನಾನು ಇದರ ಫಂಡಮೆಂಟಲ್ ಚೆಕ್ ಮಾಡಿಲ್ಲ, ಫಂಡಮೆಂಟಲಿ ಏನೋ ಪ್ರಾಬ್ಲಮ್ ಆಗಿತ್ತು ಈ ಸ್ಟಾಕಲ್ಲಿ ನಾನು ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ. ಜೊತೆಗೆ ಯಾವುದೇ ಸ್ಟಾಕ್ ಮಾತಾಡೋದಾದರೂ ನಾನು ಒಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ, ಹಾಗಾಗಿ ನೀವು ನಿಮ್ಮ ಅನಾಲಿಸಿಸ್ನ ಮಾಡಿ ಟ್ರೇಡ್ ಅಥವಾ ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ಡಾಕ್ಟರ್ ರೆಡ್ಡಿಸ್ ನೆನೆ ಹೇಳಿದ್ದೆ ಡಿಮ್ಯಾಟ್ ಅಕೌಂಟಿಗೆ ಆ್ಯಡ್ ಆಗಿದೆ ಅಂತ, ಇವತ್ತು ಬ್ಯೂಟಿಫುಲ್ ಓಪನಿಂಗ್ ಆಯಿತು ನೋಡಿ. ಇವತ್ತು ಓಪನಿಂಗಲ್ಲೇ ಒಂದು ಟ್ರೇಡ್ ಇತ್ತು, ಅದನ್ನ ಶೇರ್ ಕೂಡ ಮಾಡಿದ್ದೆ. ಯಾಕೆ ಆ ರೀತಿ ಸಾಧ್ಯ ಆಯಿತು ಅಂತಂದರೆ, ಎಗೇನ್ ಬಸ್ ಸ್ಟ್ಯಾಂಡ್ ಮೆಥಡ್ ರಾಕ್ಸ್. ಸೊ ಇಲ್ಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿಬಿಟ್ಟು ಕ್ಲೋಸ್ ಮಾಡಿತ್ತು ನೆನ್ನೆ, ಇವತ್ತೇನಾಯಿತು ಆ ಬಸ್ ಸ್ಟ್ಯಾಂಡ್ ಮೇಲ್ಗಡೆ ಓಪನ್ ಆಯಿತು. ಇದು ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ಆಗಿದೆ, ಇವಾಗ ಏನಾಗುತ್ತೆ ಸಪೋರ್ಟ್ ಆಗುತ್ತೆ, ಇದೇ ಸ್ಟಾಪ್ ಲಾಸು ಟಾರ್ಗೆಟ್ ಮೇಲ್ಗಡೆ. ಸೊ ಎಷ್ಟು ಅಂತ ಹೇಳಿರ್ತೀನಿ, ಬಸ್ ಸ್ಟ್ಯಾಂಡ್ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ದೊಡ್ಡ ಟಾರ್ಗೆಟ್ ಅಂತ, 5640 ಎಕ್ಸಿಟ್ ಮಾಡಿದೆ, ಎಕ್ಸಿಟ್ ಆದಮೇಲೆ ಅಲ್ಲೂ ಕೂಡ ಕರೆಕ್ಷನ್ ಆಯಿತು, ಆಮೇಲೆ ವಾಪಸ್ಸು ಸೂಪರ್ ಆಗಿರುವಂಥ 100 ಪಾಯಿಂಟ್ಸ್ ಮೂಮೆಂಟ್ ಆಯಿತು. ಬಟ್ ಕ್ಯಾಪ್ಚರ್ ಮಾಡೋದಾಗಿದ್ದರೆ ಈ ಬ್ರೇಕ್ಔಟ್ ಆದಮೇಲೂ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು, ಬಟ್ ನಿಮ್ಮ ಫಸ್ಟ್ ಟಾರ್ಗೆಟ್ ಇದೇ ಆಗಿರಬೇಕು, ಯಾಕಂದರೆ ಪುಲ್ ಬ್ಯಾಕ್ ಬರ್ತಿದ್ದಾಗ. ಬಟ್ ಅಷ್ಟು ಜೋರಾಗಿ ಹೋಗಿದ್ದು ನೋಡಿ, ಮತ್ತೆ ವಾಪಸ್ ಅದೇ ಜೋರಾಗಿ ಬಂದು ಮತ್ತೆ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿದೆ. ಹಾಗಂತ ನಾಳೆ ಒಂದು ಒಳ್ಳೆ ಟ್ರೇಡ್ ಇರುತ್ತಾ ಅಂದರೆ ಸಾಧ್ಯತೆ ಕಮ್ಮಿ. ಯಾಕೆ ಅಂದರೆ 2 ದಿನದಲ್ಲಿ ಧಮಾಕ ಧಮಾಕ ಟ್ರೇಡ್ಗಳು ಆಗೋಗ್ಬಿಟ್ಟಿದೆ. ಇಲ್ಲಿ ನೋಡಿ, ಇಷ್ಟು ದೊಡ್ಡದಾಗ ಒಂದು ರಿಜೆಕ್ಷನ್ ಆಗಿದೆ, ಈಗ ಇಷ್ಟು ದೊಡ್ಡದಾಗ ಒಂದು ಪುಲ್ ಬ್ಯಾಕ್ ಕೂಡ ಆಗಿದೆ. ಈಗ ಮಾರ್ಕೆಟು ಸುಸ್ತಾಗಿರುತ್ತೆ, ಅಂದರೆ ಪರ್ಟಿಕ್ಯುಲರ್ ಸ್ಟಾಕ್ ಸುಸ್ತಾಗಿರುತ್ತೆ. ಈಗ ಏನಾಗ್ಬೋದು ಅಂತಂದರೆ 5650 ರಿಂದ 5400 ಈ ಝೋನಲ್ಲಿ ನಿಲ್ಲುತ್ತೆ, ಸ್ವಲ್ಪ ದಿನ ನಿಲ್ಲುವಂಥ ಸಾಧ್ಯತೆ ಇದೆ. ನೋಡ್ತಾ ಹೋಗೋಣ, ತಪ್ಪಾಗಬೇಕು ಅಂದರೆ ಇದ್ರ ಮೇಲ್ಗಡೆ ಬ್ರೇಕ್ ಡೌನ್ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಯ್ತು ಅಂದರೆ ಈ ಗ್ಯಾಪ್ ಫಿಲ್ಲಿಂಗ್ ಕೂಡ ಆಗ್ತಾ ಹೋಗ್ಬೋದು. ಬಟ್ ವಾಪಸ್ ಏನಾದ್ರು ಕೆಳಗಡೆ ಬರ್ತಾ ಹೋಯ್ತು ಅಂದರೆ 5400 ಲೆವೆಲಲ್ಲೆಲ್ಲ ಖಂಡಿತ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಆ್ಯಡ್ ಮಾಡ್ಕೊಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು ಡಾಕ್ಟರ್ ರೆಡ್ಡೀಸ್. ಅದೇ ರೀತಿಯಾಗಿ ಬಿ ಪಿ ಸಿ ಎಲ್ ನೋಡಿ, ಬಿ ಪಿ ಸಿ ಎಲ್ ಸ್ಟಾಕ್ ಇವತ್ತು ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಗಿಬಿಟ್ಟಿದೆ. 2-3 ದಿನದಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇರ್ಬೋದು ಅಂತ ಹೇಳಿದ್ದೆ. ಈ ಸ್ಟಾಕಿಗೆ ಒಂದು ಚಟ ಇದೆ, ಏನು ಗೊತ್ತಾ, ಅವಾಗವಾಗ ಈ ರೀತಿ ಪ್ಯಾಟರ್ನ ಬ್ರೇಕ್ ಮಾಡ್ತಾ ಹೋಗುತ್ತೆ. ಹಿಂದೆ ಕೂಡ ಒಂದ್ಸಲ ಮಾತಾಡಿದ್ದೆ ಅನ್ಸುತ್ತೆ, ಒಂದ್ಸಲ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡೋದಾದ್ರೆ ನೋಡಿ, ಇಲ್ಲಿ ದೊಡ್ಡದಾಗಿ ಒಂದು ಏನು ಕತೆ, ಏನೋ ಒಂದು ನ್ಯೂಸ್ ಆಗಿದೆ, ಏನೋ ಒಂದು ಬಂದಿರುತ್ತೆ ಅಲ್ಲಿ ದೊಡ್ಡದಾಗಿರುತ್ತೆ. ಇವ್ರಿಗೆ ಏನು ನ್ಯೂಸ್ ಬಂದಿದೆ ಇವಾಗ ಅಂದರೆ, ಪೆಟ್ರೋಲಿಯಂ ಎಥನಾಲ್ ಪ್ರೊಡಕ್ಷನ್ಗೆ ಶುಗರ್ ಕೇನ್ ಬರ್ತಾ ಇತ್ತು, ಅದರಿಂದ ಒಂದು 25% ಎಥನಾಲ್ ಪ್ರೊಡಕ್ಷನ್ ಅದರಿಂದನೇ ಆಗ್ತಾ ಇತ್ತು, 75% ಬೇರೆ ಕೆಮಿಕಲ್ ಯೂಸ್ ಮಾಡಿ ಏನೋ ಮಾಡ್ತಾರೆ ಕಾಂಬಿನೇಷನಲ್ಲಿ. ಬಟ್ ಈಗ ಅದು ಮಾಡೋಂಗಿಲ್ಲ ಅಂತಂದ್ರಲ್ಲ, ಸೊ ಇವಾಗ ಕೆಮಿಕಲ್ ಬೇಸ್ಡ್ ಹೋಗಬೇಕು, ಸೊ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗಿರ್ಬೋದು, ಆ ರೀತಿ ನ್ಯೂಸ್ ಬಂದಿದೆ. ಜೊತೆಗೆ ರಷ್ಯಾದಿಂದ ಏನು ಇಂಪೋರ್ಟ್ ಮಾಡ್ತಾಯಿದ್ರು ಆ ಡಿಸ್ಕೌಂಟ್ ಬೆಲೆನೂ ಹೋಗಿದೆ ಅಂತ. ಸೊ ಇದು ಒಂದ್ಸಲ ಆಗಿರೋದಂತಲ್ಲ, ಹಿಂದೆ ನೋಡ್ಕೊಂಬನ್ನಿ, ಈ ರೀತಿ ನೋಡಿ ಡಿಸ್ಕಂಟಿನ್ಯೂಟಿ ಆಗ್ತಾ ಇರುತ್ತೆ ಚಾರ್ಟಲ್ಲಿ ನೋಡಿ, ಇಲ್ಲಿ ಈ ರೀತಿ ಡಿಸ್ಕಂಟಿನ್ಯೂಟಿ ಆಗ್ತಾನೆ ಇರುತ್ತೆ. ಮತ್ತು ಇನ್ನೊಂದು ಏನು ಅಂತಂದರೆ, ಆ ರೀತಿ ಡಿಸ್ಕಂಟಿನ್ಯೂ ಆದರೆ ಅದನ್ನು ಫಿಲ್ ಮಾಡೋಕ್ಕೆ ಸುಮಾರು ದಿನ ತೊಗೊಳುತ್ತೆ, ಅದಕ್ಕೋಸ್ಕರ ಈ ಸ್ಟಾಕ್ ಬೇಜಾರು ನನಗೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಗ್ಯಾಪ್ ಡೌನ್ ಆಗಿಬಿಟ್ಟು ಒಂದು ಗ್ಯಾಪ್ ಕ್ರಿಯೇಟ್ ಮಾಡಿತ್ತು, ಆ ಗ್ಯಾಪ್ನ ನೋಡಿ ಎಷ್ಟೋ ತಿಂಗಳಾದ್ಮೇಲೆ ಅಲ್ಲೋ ಬಂದ್ಬಿಟ್ಟು, ವರ್ಷ ಆದಮೇಲೆ ಅಲ್ಲಿ ಬಂದ್ಬಿಟ್ಟು ಫಿಲ್ಅಪ್ ಮಾಡ್ತಾ ಹೋಗಿತ್ತು. ಈ ರೀತಿಯಾಗಿ ಮಧ್ಯದಲ್ಲಿ ಒಂದೊಂದ್ಸಲ ಇದ್ದಕ್ಕಿದಂಗೆ ಒಂದು ಗ್ಯಾಪ್ ಡೌನ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಸ್ಟಾಕು. ಹಾಗಾಗಿ ಈ ಥರ ಸ್ಟಾಕು, ಚುಕ್ಕಿಡೋ ಸ್ಟಾಕ್ನ ನಾನು ಜಾಸ್ತಿ ರೆಕಮೆಂಡ್ ಮಾಡಲ್ಲ. ಬಟ್ ಈ ಒಂದು ಚಾರ್ಟ್ ಪ್ಯಾಟರ್ನ್ ಒಳ್ಳೆ ಬ್ರೇಕ್ಔಟ್ ಕೊಟ್ಟಿತ್ತು, ಅದಕ್ಕೋಸ್ಕರ ನಾವು ಮಾತಾಡಿದ್ವಿ ಅಷ್ಟೇ. ಸೊ ಆ ಮೂಮೆಂಟ್ ಆಗಿದೆ, ಒಳ್ಳೆ ವಾಲ್ಯೂಮಲ್ಲಿ ಕೂಡ ಆಗಿತ್ತು. ನೋಡ್ತಾ ಹೋಗೋಣ ಮುಂಬರೋ ದಿನಗಳಲ್ಲಿ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಬಟ್ ಡೆಫಿನೆಟ್ಲಿ ನಾಟ್ ರೆಕಮೆಂಡೆಡ್, ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರಲೇಬೇಕು ಅಂತ. ಬಟ್ ಡಿವಿಡೆಂಡ್ ಏನೋ ಚೆನ್ನಾಗಿ ಕೊಡ್ತಾರೆ ಅನಿಸುತ್ತೆ, ಆ ಕಾರಣಕ್ಕೋಸ್ಕರ ನೀವು ಇಟ್ಕೋಬೋದು. ಗ್ರೋತ್ ಅನ್ನೋದು ಆಗೋದಿಲ್ಲ, ನಾನು ನೋಡ್ತಾ ಬನ್ನಿ ವರ್ಷದಿಂದ ವರ್ಷಕ್ಕೆ ನೀವು ನೋಡ್ತಾ ಬರೋದಾದ್ರೆ ಏನಂತ ಒಂದು ಗ್ರೋತ್ ಆಗಿರೋದಿಲ್ಲ, ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಎಸ್ಪೆಷಲಿ 2013 ತನಕ ರ್ಯಾಲಿ ಆಗಿದೆ, ಈಗಲೂ 17ನ ಬಿಟ್ಟು ದಾಟಿ ಮೇಲ್ಗಡೆ ಹೋಗಿಲ್ಲ. ಬಟ್ ನಿಫ್ಟಿ 50 ಭಾಗವಾಗಿರುವಂಥ ಸ್ಟಾಕು, ಸೊ ಆ ಕಾರಣಕ್ಕಾಗಿ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇಟ್ಕೋಬೋದು. ನೋಡ್ತಾ ಇರೋಣಂತೆ. ಅದೇ ರೀತಿಯಾಗಿ ಬಲರಾಮ್ ಚೀನಿ, ಸೊ ಬಲರಾಮ್ಪುರ್ ಚೀನಿ ನೆನ್ನೆ ಹೇಳಿದಲ್ವಾ, ಸೊ ಇವ್ರಿಗೆ ಏನಾಗಿದೆ ಪ್ರಾಬ್ಲಮ್ ಅಂದರೆ, ಇವಾಗ ನೋಡಿ ಎಥನಾಲ್ ಶುಗರ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾ ಇತ್ತು ಅಂದರೆ, ಇವಾಗ ಏನಾಗುತ್ತೆ ಅಂತಂದರೆ, ಇವಾಗ ಡಿಮ್ಯಾಂಡ್ ಜಾಸ್ತಿ ಆಗಬೇಕು ಅಂದರೆ ಡಿಮ್ಯಾಂಡ್ ಜಾಸ್ತಿ ಆಗ್ಬೋದು ಮುಂದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಇವಾಗ ಜಾಸ್ತಿ ಸ್ಟಾಕ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವರು ಎಕ್ಸ್ಪೋರ್ಟ್ ಮಾಡೋಂಗಿಲ್ಲ, ಬೇರೆ ರೀತಿ ಮಾಡೋಂಗಿಲ್ಲ, ಅಂದರೆ ರೆವೆನ್ಯೂ ಸೋರ್ಸಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ರೆವೆನ್ಯೂ ಸೋರ್ಸ್ ಕಮ್ಮಿ ಆದರೆ ಇವರು ಜಾಸ್ತಿ ಡಿಮ್ಯಾಂಡ್ ಹೆಂಗೆ ಕ್ರಿಯೇಟ್ ಮಾಡೋದು, ಹೊರಗಡೆ ಅವ್ರು ಮಾಡೋಂಗಿಲ್ಲ, ದೇಶದಲ್ಲಿ ಪ್ರೊಡಕ್ಷನ್ ಸೇಫ್ ಮಾಡ್ಕೊತಾ ಇದ್ದೀವಿ, ಒಂದು ಇದಕ್ಕೆ ಬರ್ಬೋದು ಏನೋ ಒಂದು ಕ್ಷಾಮ ಬರ್ಬೋದು ಶುಗರಿಗೆ ಅಂತ ನೋಡಿ. ಅಫ್ಕೋರ್ಸ್ ಶುಗರ್ ಅನ್ನೋದು ವೆರಿ ಬ್ಯಾಡ್, ಅದು ಹೆಲ್ತಿಗೆ. ಆದಷ್ಟು ನೀವು ಶುಗರ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ರೆ ಹೊರಗಡೆ ಬನ್ನಿ, ಎಸ್ಪೆಷಲಿ ಮಕ್ಕಳಿಗೆ ಅಥವಾ ವಯಸ್ಸಾದವರಿಗೆ ಕೊಡಕ್ಕೆ ಹೋಗ್ಬಿಡಿ. ಬಟ್ ಶುಗರ್ನ ಅಷ್ಟು ಬಗ್ಗೆ ಬಿಡೋಕ್ಕಾಗಲ್ಲ, ಸುಮಾರು ಐಟಮ್ಗಳು ಶುಗರ್ ಮೇಲೆ ಬರ್ತಾ ಇರೋದಲ್ವಾ. ಹಾಗಾಗಿ ಸೊ ಶುಗರ್ ಸ್ಟಾಕಲ್ಲಿ ಇವಾಗ ಏನಾಗಿದೆ ಅಂತಂದರೆ,
ಬಲರಾಮ್ಪುರ್ ಚೀನಿ ಬಗ್ಗೆ ಹೇಳಬೇಕು ಅಂತಂದರೆ ಇವರು ತುಂಬ ಬೈಬ್ಯಾಕ್ ಮಾಡ್ತಾರೆ, ಅಂದರೆ ನಂಬರ್ ಆಫ್ ಶೇರ್ಸ್ನ ಕಮ್ಮಿ 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 ಮಾಡ್ಕೊತಾನೆ ಇದ್ದಾರೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇಲ್ಲೆಲ್ಲ ತೋರಿಸುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇವತ್ತು ನೋಡಿ ತುಂಬ ಇನ್ಫಾರ್ಮೇಷನ್ ಆಗೋಗ್ಬಿಡುತ್ತೆ. ನಾವು ಒಂದೊಂದ್ಸಲ ತುಂಬ ಇನ್ಫಾರ್ಮೇಷನ್ ಆಗಿಬಿಟ್ರೂ ಕಷ್ಟ ಆಗ್ಬಿಡುತ್ತೆ ಜೀವನಿಸ್ಕೊಳಕ್ಕೆ. ಇಲ್ಲಿ ನೋಡೋದಾದ್ರೆ ಇವತ್ತೆಲ್ಲ ನೆನಪಾಯ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇವ್ರದ್ದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಸಿಗುತ್ತೆ, ನೀವು ಇಲ್ಲಿ ಇನ್ಫೋ ಅಂತ ನಾವು ಇಲ್ಲ ಹೋಗ್ಬಿಟ್ಟು ಸಿಂಪಲ್ ಇನ್ಫೋ ಅಂತ ಕೊಟ್ಟರೆ ತೋರಿಸ್ಬೇಕಾಗಿತ್ತು, ಮೋಸ್ಟ್ಲಿ ಅವ್ರದ್ದು ಕಂಪ್ನಿಗೆ ಹೋಗಿ ನೋಡ್ಬೋದು. ಬಟ್ ನೀವು ನೋಡ್ತಾ ಬರೋದಾದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಮ್ಮಿ ಆಗ್ತಾ ಇದೆ, ಅಂದರೆ ಶೇರ್ಗಳನ್ನು ಬೈಬ್ಯಾಕ್ ಮಾಡೋರು ಜಾಸ್ತಿ ಇವರು. ಅಂದರೆ ನಂಬರ್ ಆಫ್ ಶೇರ್ಸ್ ಎಷ್ಟಿರುತ್ತೋ ಇಂಟು ಅದರ ಮಾರ್ಕೆಟ್ ಪ್ರೈಸ್ ಆದರೆ ಅದನ್ನ ನಾವು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತೀವಿ. ಸೊ ಆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಮ್ಮಿ ಮಾಡ್ಕೊತಾ ಬರ್ತಾರೆ, ಯಾಕಂದರೆ ಇವ್ರದ್ದು ಶೇರ್ ಕಮ್ಮಿ ಆಗ್ತಾ ಇದೆ, ಅಂದರೆ ನಂಬರ್ ಆಫ್ ಶೇರ್ಸ್ ಏನು ಮಾಡ್ತಾ ಇದಾರೋ ಬೈಬ್ಯಾಕ್ ಮಾಡ್ತಾ ಇರ್ತಾರೆ ಇವರು. ಸೊ ಹಾಗಾಗಿ ಬಲರಾಮ್ಪುರ್ ಚೀನಿನಲ್ಲಿ ಒಂದು ದೊಡ್ಡ ರಿಜೆಕ್ಷನ್ ಬರ್ತಾ ಇದೆ. ಸೊ ಇಂಟ್ರಾಡೇ ಯಾರಾದರೂ ಟ್ರೇಡ್ ಮಾಡೋದಾಗಿದ್ರೆ ನೋಡಿ, ಈ ಮಂತಲ್ಲಿ ಎಂಥ ಒಂದು ಶಾರ್ಪ್ ರಿಜೆಕ್ಷನ್, ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂದಿದೆ. ಸೊ ಒಂದು ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಾ ಇತ್ತು, ಈಗ ಅದಕ್ಕೆ ಒಂದು ಶಾರ್ಪ್ ರಿಜೆಕ್ಷನ್ ಬಂದಿರೋದ್ರೆ ವಾಪಸ್ ಇದು ಬೇಸ್ ತನಕ ಬಂದು ಟೆಸ್ಟ್ ಆಗ್ಬೋದು. ಅಂದರೆ 300 ಲೆವೆಲ್, 350 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ, 300 ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಯಾರಾದರೂ ಸ್ವಿಂಗ್ ಟ್ರೇಡು ಇಂಟರ್ಡೇ ಟ್ರೇಡು ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು ಬಲರಾಮ್ಪುರ್ ಚೀನಿನ. ಸೊ ಇದಿಷ್ಟು ಇವತ್ತಿನ ಚಾರ್ಜ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟಾಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕೆಲವರು ಅಪ್ಸ್ಟಾಕ್ಸಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಮೂಲಕ ಸರ್ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನನಗೆ ಬಂತು ಒಂದು ಮೇಲು. ಸೊ ನಿಮಗೆ ಏನು ಅಪ್ಡೇಟ್ ಮಾಡೋಂಥದ್ದು ಏನೂ ಇರೋದಿಲ್ಲ, ಯಾಕೆಂದರೆ ಚಾನಲ್ ಅನ್ನೋದು ಫ್ರೀಯಾಗೇ ಇದೆ, ಟೆಲಿಗ್ರಾಮ್ ಚಾನಲನ್ನು. ಸೊ ನೀವು ಜಾಯ್ನ್ ಮಾಡ್ಬೋದು. ನಿಮ್ಮ ಬೆಂಬಲ ಸೂಚಿಸೋದಕ್ಕೆ ಧನ್ಯವಾದಗಳು ಅಂತ ಹೇಳ್ತೀನಿ. ಕೆಲವರು ಸ್ಯಾಸ್ ಆನ್ಲೈನಿಗೆ ಶಿಫ್ಟ್ ಮಾಡಬೇಕು ಅಂತ ಐ ತಿಂಕ್ ಹರೀಶ್ ಅವ್ರು ಕೇಳ್ತಾ ಇದ್ರು ಅನ್ಸುತ್ತೆ, ಪೋರ್ಟ್ಫೋಲಿಯೋನ ಸ್ವಿಚ್ ಮಾಡಬೇಕು ಅಂತ ಇದ್ದೀನಿ ಅಂತ. ಸರ್ ನಾನು ಬೇಡ ಅಂತಲೇ ಹೇಳಿದೆ ನಿಮಗೆ. ಯಾಕೆ ಅಂದರೆ ಕಾರಣ ಅವರೊಬ್ಬರು ಡಿಸ್ಕೌಂಟ್ ಬ್ರೋಕರ್ ಸ್ಯಾಸ್ ಆನ್ಲೈನು. ಬರೀ ಟ್ರೇಡಿಂಗಿಗೆ ಅಂತಂದರೆ ನೀವು 9 ರೂಪಾಯಿ ಪರ್ ಪ್ಲಾನು ಅಥವಾ 999, ನಿಮ್ಮ ಬ್ರೋಕರೇಜ್ ಅಂದರೂ ಪ್ರತಿ ತಿಂಗಳು 1000ಕ್ಕಿಂತ ಜಾಸ್ತಿ ಹೋಗ್ತಾ ಇದೆ, ಅಷ್ಟು ನೀವು ಟ್ರೇಡ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರದ್ದು 999 ಅನ್ಲಿಮಿಟೆಡ್ ಪ್ಲಾನ್ ಅಂತ ಇದೆ. ಅದಕ್ಕೆ ನೀವು ಶಿಫ್ಟ್ ಆಗ್ಬಿಡ್ಬೋದು. ಸೊ ಸ್ವಲ್ಪ ಬ್ರೋಕರೇಜ್ ಸೇವ್ ಆಗ್ತಾ ಹೋಗುತ್ತೆ. ಬಟ್ 9 ರೂಪಾಯಿ ಪರ್ ಪ್ಲಾನ್ ಪರ್ ಟ್ರೇಡ್ ಅಂದರೂ ನಿಮಗೆ 55% ಬ್ರೋಕರೇಜ್ ಅಲ್ಲೇ ಸೇವ್ ಆಯಿತು, ಯಾಕಂದರೆ ಬೇರೆ ಬ್ರೋಕರ್ಗಳಲ್ಲಿ 20 ರೂಪಾಯಿ ಇದೆ ಡಿಸ್ಕೌಂಟ್ ಬ್ರೋಕರ್ಸಲ್ಲಿ. ಸೊ ಇವರು ಡೀಪ್ ಡಿಸ್ಕೌಂಟ್ ಬ್ರೋಕರ್ ಅಂತ. ಬಟ್ ಪೋರ್ಟ್ಫೋಲಿಯೋನ ಅಲ್ಲಿಡೋದಕ್ಕೆ ನಾನು ಅಷ್ಟು ರೆಕಮೆಂಡ್ ಮಾಡೋದಿಲ್ಲ, ಕಾರಣ ಅವರ ಮೊಬೈಲ್ ಆ್ಯಪ್ ತುಂಬ ಇಂಪ್ರೂವ್ ಆಗಬೇಕಾಗಿದೆ. ಪ್ರತಿ ಸಲ ನಿಮ್ಗೆ ಏನಾಗುತ್ತೆ, ಲಾಗಿನ್ ಆಗಬೇಕಾದ್ರೆ ನೀವು ಡೀಟೇಲ್ಸ್ನ ಕೊಡಬೇಕಾಗುತ್ತೆ, OTP ಬರುತ್ತೆ. ಸೊ ಬಯೋಮೆಟ್ರಿಕ್ ಅಷ್ಟು ಸರಿಯಾಗಿ ವರ್ಕ್ ಆಗೋದಿಲ್ಲ. ಸೊ ವೆಬ್ UI ತುಂಬ ಚೆನ್ನಾಗಿದೆ, ಮತ್ತು ಬ್ಯಾಕ್ ಆಫೀಸಲ್ಲಿ ಹೋಗ್ಬಿಟ್ಟು ರಿಪೋರ್ಟ್ ಎಲ್ಲ ತೆಗಿಬೇಕಾಗುತ್ತೆ. ಸೊ ಕಾಸಿಗೆ ತಕ್ಕಂಗೆ ಕಜ್ಜಾಯ ಅಂತ ಹೇಳ್ತಾರಲ್ವ, ಹಾಗಾಗಿ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋನ ನಾನು ಅಲ್ಲಿ ಇಡೋದಕ್ಕೆ ಅಷ್ಟು ರೆಕಮೆಂಡ್ ಮಾಡೋದಿಲ್ಲ. ಬಟ್ ಹಂಗಂತ ನಂಬಿಕೆ ಇಲ್ಲ ಆ ಬ್ರೋಕರ್ ಹತ್ರ ಆ ಥರ ಅಂತಲ್ಲ. ಬಟ್ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಅಂತಂದಾಗ ನಾನು ದಯವಿಟ್ಟು ಒಳ್ಳೆ ರಿಲೇಬಲ್ ಆಗಿರೋಂಥ ಬ್ರೋಕರಲ್ಲೇ ಇರಿ ಅಂತ ಹೇಳ್ತೀನಿ. ಬಟ್ ಟ್ರೇಡ್ ಮಾಡೋದಕ್ಕೆ ನೀವು ಖಂಡಿತ, ಯಾಕಂದರೆ ಟ್ರೇಡಿಂಗ್ ವಾಲೆಟ್ ಅಂತ ನೀವು ಎಷ್ಟು ಇರ್ತೀರಾ ಅಂತ. ಬಟ್ ನೀವು ಹೇಳಿದ ಗೊತ್ತಾಯಿತು ಪ್ಲೆಡ್ಜ್ ಮಾಡಿಬಿಟ್ಟು ಟ್ರೇಡ್ ಮಾಡೋದಕ್ಕೋಸ್ಕರ ಅಂತ. ಬಟ್ ಸ್ಟಿಲ್ ನೀವು ಒಂದು ಆ ರೀತಿ ನೀವು ಶಿಫ್ಟ್ ಮಾಡಬೇಕು, OTM ಬಿಡ್ತಾ ಇಲ್ಲ ಅಂತಂದರೆ ನೀವು ಏಂಜಲ್ ಒನ್ನ ಕನ್ಸಿಡರ್ ಮಾಡ್ಬೋದು. ಸ್ವಲ್ಪ ಪ್ಲಾನ್ಗಳನ್ನ ಚೆಕ್ ಮಾಡಿಕೊಂಡು ಅಪ್ಸ್ಟಾಕ್ಸಲ್ಲೂ ಕೂಡ ಬಿಡ್ತಾರೆ ಅನ್ಸುತ್ತೆ OTM. ಅಪ್ಸ್ಟಾಕ್ಸು ಕೂಡ UI ನನಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನ ನೀವು ಚೆಕ್ಔಟ್ ಮಾಡ್ಬೋದು. ಫೈರ್ಸ್ ಕೂಡ ನಾನು ರೆಕಮೆಂಡ್ ಮಾಡ್ತಾ ಇದ್ದೆ, ಬಟ್ ಅವ್ರದ್ದು ಕಸ್ಟಮರ್ ಸಪೋರ್ಟ್ ನನಗೆ ಅಷ್ಟು ಹಿಡಿಸಲಿಲ್ಲ. ಬಟ್ ಈಗಲೂ ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಯಾರಾದರೂ ಟ್ರೈ ಮಾಡ್ಬೇಕು ನೀವು ಟ್ರೈ ಮಾಡ್ಬೋದು. ಬಟ್ ನಾಟ್ ರೆಕಮೆಂಡೆಡ್. ಸೊ ನಾನು ರೆಗ್ಯುಲರಾಗಿ ಯೂಸ್ ಮಾಡೋಂಥದ್ದು ಸ್ಯಾಸ್ ಆನ್ಲೈನು, ಜೆರೋದಾ, ಜೊತೆಗೆ ಅಪ್ಸ್ಟಾಕ್ಸ್, ಈ ಮೂರನ್ನೇ. ಹಾಗಾಗಿ ಅದನ್ನೇ ನಾನು ರೆಕಮೆಂಡ್ ಮಾಡ್ತೀನಿ. ಬಟ್ ನಮ್ಮ ಫ್ಯಾಮಿಲಿ ಮೆಂಬರ್ ಏಂಜಲ್ ಒನ್ನ ಯೂಸ್ ಮಾಡ್ತಾ ಇದ್ದಾರೆ, ಅದು ಕೂಡ ಚೆನ್ನಾಗಿದೆ, ಅದನ್ನು ಕೂಡ ನೀವು ಟ್ರೈ ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟು ಇವತ್ತಿನ ಚಾರ್ಜ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2023ರ ನಮ್ಮ ಚಾನಲ್ನ ಮಿಷನ್ ತಮಗೆ ಎಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.